ವಚನ ಸಾಹಿತ್ಯ ಅನ್ನೋದು ಬರೀ ಸಾಹಿತ್ಯ ಅಲ್ಲ, ಬರೀ ಸಾಹಿತ್ಯ ಅಲ್ಲ, ಅದು ಮನುಷ್ಯ ಸಂಸ್ಕೃತಿಯ ಪ್ರತೀಕ. ಶರಣರ ಅನುಭವದ ಅಭಿವ್ಯಕ್ತಿ ವೈಯಕ್ತಿಕ ಅಮೃತ ಬಿಂದುಗಳೇ ಈ ವಚನಗಳು. ವಚನಗಳನ್ನು ರಾಚನಿಕ ದೃಷ್ಟಿಯಿಂದ ನೋಡಿದರೆ, ಸ್ಟ್ರಕ್ಚರಲ್ ದೃಷ್ಟಿಯಿಂದ ನೋಡಿದರೆ, ರೂಪ ಮತ್ತು ಅರ್ಥಗಳ ದೃಷ್ಟಿಯಿಂದ ಇವುಗಳಿಗೆ ವಿಶಿಷ್ಟ ಸ್ವರೂಪ ಇದೆ. ವಚನ ಸಾಹಿತ್ಯದ ಸಂಗ್ರಹ ಸಂಕಲನ ಪರಿಚಯಾತ್ಮಕವಾದಂತಹ ಕಾರ್ಯಗಳು ಹೆಚ್ಚು ಕಡಿಮೆ ಕ್ರಿಸ್ತಶಕ 2000 ನಡೆದಿದೆ. ವಚನಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕಗಳಾಗಿವೆ. ಅಲ್ಲಿನ ದರ್ಶನ ಸಾಮಾಜಿಕ ಅಂಶಗಳು ನಮ್ಮ ಭಾಗಗಳೇ ಆಗಿವೆ. ಭಾರತೀಯ ಆಧ್ಯಾತ್ಮ ವಿದ್ಯೆಯ ಅಧಿಕೃತ ದಾಖಲೆಗಳವು ಅಂದರೂ ಅಡ್ಡಿಯಿಲ್ಲ. ಆದ್ದರಿಂದ ನಾವು ಕರ್ನಾಟಕಕ್ಕೆ, ಕನ್ನಡಕ್ಕೆ ಬರೀ ಕೇವಲ ವಚನ ಸಾಹಿತ್ಯವನ್ನು ಸೀಮಿತ ಮಾಡುವುದು ಅದು ಸರಿಯಾದಂಥದ್ದಲ್ಲ. ಅದನ್ನು ವಿಶಾಲ ಅರ್ಥದಲ್ಲಿ ನಾವು ಅದನ್ನು ಬೆಳೆಸಬೇಕು. ಮಾನವ ಕುಲದ ಸರ್ವಾಂಗೀಣ ವಿಕಾಸಕ್ಕಾಗಿ ಶ್ರಮಿಸಿದ ಮಹಾತ್ಮರಾದ ಶಿವಶರಣರು ಅನನ್ಯ ಕೊಡುಗೆಯಾಗಿ ನೀಡಿರ್ತಕ್ಕಂತಹ ಜಗತ್ತಿನ ಅಪರೂಪದ ವಚನ ದರ್ಶನದ ರಾಷ್ಟ್ರೀಯ ವಿಚಾರ ಸಂಕಿರಣದ ಶುಭಾರಂಭಕ್ಕಾಗಿ ನಾವು ಇಲ್ಲಿ ಸೇರಿದ್ದೇವೆ. ಇದೊಂದು ಶುಭ ಗಳಿಗೆ ಎಂದು ನಾನು ಭಾವಿಸಿದ್ದೇನೆ. ವಿಚಾರ ಸಂಕಿರಣವನ್ನು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸಿದ್ದೇನೆ. ವಿಚಾರ ಸಂಕಿರಣದ ಹೆಸರೇ ನನಗೆ ಎಷ್ಟೊಂದು ಅರ್ಥಪೂರ್ಣ ಆಗಿದೆಯಲ್ಲ ಎಂದು ಎನಿಸಿತು. ವಚನ ಎಂದಾಕ್ಷಣ ನೆನಪಾಗುವುದೇ ಶಿವಶರಣರು. ಇದು ದರ್ಶನ ಎಂಬುದಕ್ಕೆ ವಿಶಾಲವಾದಂತಹ ಅರ್ಥಗಳಿವೆ. ನೋಟ, ದೃಷ್ಟಿ, ಬುದ್ಧಿ, ಜ್ಞಾನ, ಅರಿವು, ಆಲೋಚನೆ, ತೀರ್ಮಾನ, ಧರ್ಮ, ತತ್ವ, ಸಿದ್ಧಾಂತ, ಪಾವಿತ್ರ್ಯ, ಪುಣ್ಯ, ಹೀಗೆ ಸುಮಾರು 30 ಹೆಚ್ಚು ಅರ್ಥಗಳು ದರ್ಶನ ಎಂಬ ಶಬ್ದಕ್ಕೆ ಇವೆ. ಪ್ರಾಯ ಇಂದು ಆಯೋಜನೆ ಮಾಡಿರುವ ಈ ರಾಷ್ಟ್ರೀಯ ವಿಚಾರ ಸಂಕಿರಣವು ವಚನ ವಾಂಗ್ಮಯದ ಈ ಎಲ್ಲ ಅರ್ಥಗಳನ್ನು ಮತ್ತು ಆಯಾಮಗಳನ್ನು ಬಿಚ್ಚಿ ನೋಡುವ ಅವಕಾಶವನ್ನು ನಮಗೆ ಒದಗಿಸುತ್ತದೆ ಎಂದು ನಾನು ಭಾವಿಸಿದ್ದೇನೆ. ಅಂತೆಯೇ ಶಿವಶರಣರು ತೋರಿದ ಮುಕ್ತ ಚಿಂತನ ಮಂಥನದ ಭಾಗವನ್ನೇ ಈ ವಿಚಾರ ಸಂಕಿರಣ ನೆನಪಿಸುವಂತೆ ಇದೆ. ಇಂಥ ಅಪರೂಪದ ವಚನ ದರ್ಶನ ಮಾಡಿಸುವ ಕಾರ್ಯವನ್ನು ಕರ್ನಾಟಕ ರಾಜ್ಯ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಕನಕದಾಸ ಶಿಕ್ಷಣ ಸಮಿತಿ, ಅಖಿಲ ಭಾರತ ಸಾಹಿತ್ಯ ಪರಿಷತ್ತು, ವಿವೇಕ ವೇದಿಕೆಗಳು ಹಮ್ಮಿಕೊಂಡಿರುವುದು ಹೆಚ್ಚು ಅರ್ಥಪೂರ್ಣವೂ ಆಗಿದೆ. ರಾಜಕೀಯ ಲೇಪನ ಇಲ್ಲದ ಶುದ್ಧ ಅಕಾಡೆಮಿಕ್ ಆಗಿರುವ ಇಂಥ ಕಾರ್ಯಕ್ರಮಗಳಲ್ಲಿ ನನಗೆ ಭಾಗವಹಿಸಲು ನಿಜವಾಗಿ ಹೆಮ್ಮೆ ಅನಿಸುತ್ತದೆ. ನಾನು ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಇಂಥ ಅಕಾಡೆಮಿಕ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ, ಸಂತೋಷಪಟ್ಟಿದ್ದೇನೆ. ಅಂತಹ ಸಂತೋಷ ನನಗೀಗ ಮತ್ತೆ ಆಗ್ತಾ ಇದೆ. ನಾನು ನಿವೃತ್ತನಾಗಿ 20 ಮೇಲಾಯಿತು, 81 ವಯಸ್ಸಿನ ಅವರು. ನಾನು ವಿದೇಶದಲ್ಲಿ ಇದ್ದಾಗ ನನಗೆ ಫೋನ್ ಮಾಡಿ, ಇಲ್ಲ ಇಂಥ ವಿಶ್ವವಿದ್ಯಾಲಯದಲ್ಲಿ ವಚನ ದರ್ಶನ ಎಂಬ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ, ನೀವು ಉದ್ಘಾಟಿಸಲು ಬರಬೇಕು ಅಂತ ನನಗೆ ಕೇಳಿದರು. ಆಯಿತು, ನಾನು ಹೇಗೂ ಡಿಸೆಂಬರ್ ವೇಳೆಗೆ ಭಾರತಕ್ಕೆ ಬಂದಿರ್ತೀನಿ ನಾನು ಹೇಳಿ. ಯಾಕಂತಂದರೆ ನನಗೆ ವಚನ ಸಾಹಿತ್ಯ, ವಚನ ಅಂದರೆ ಬಹಳ ಆತ್ಮೀಯವಾಗಿರ್ತಕ್ಕಂಥ ಅತ್ಯಂತ ಪ್ರೀತಿಯ ಸಾಹಿತ್ಯ ನನಗೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದುಕೊಂಡು ಅವರು ಕೇಳಿದಾಗ ನಾನು ಸಂತೋಷದಿಂದ ಒಪ್ಪಿಕೊಂಡು ಇಲ್ಲಿ ಬಂದಿದ್ದೇನೆ. ನಮ್ಮ ಭಾರತೀಯ ಘನ ಸಂಸ್ಕೃತಿಯನ್ನು ಬದಿಗೆ ಸರಿಸಿ, ನಮ್ಮ ಭಾರತೀಯ ಘನ ಸಂಸ್ಕೃತಿಯನ್ನು ಬದಿಗಿರಿಸಿ ಭಾರತೀಯ ಸಾಹಿತ್ಯ ಮತ್ತು ಸಂಸ್ಕೃತಿಯ ಅರ್ಥವಂತಿಕೆಯ ದಿಕ್ಕು ತಪ್ಪಿಸುವ ಕಾರ್ಯ ನಡೆಯುತ್ತಿರುವ ಇಂದಿನ ಕಾಲದಲ್ಲಿ ಕಲುಷಿತ ಪರಿಸ್ಥಿತಿಯಲ್ಲಿ ನಮ್ಮದೇ ಅಪ್ಪಟ ಸಂಸ್ಕೃತಿಯ ಔನ್ನತ್ಯವನ್ನು ಎತ್ತಿ ಹಿಡಿಯುವ ವಚನ ಸಂಸ್ಕೃತಿಯನ್ನು ಕುರಿತು ಸರಿಯಾದ ನಿಟ್ಟಿನಲ್ಲಿ ತರುಣ ಸಂಶೋಧಕರು ಚಿಂತನ ಮಂಥನ ಮಾಡುವ ಅಗತ್ಯತೆಯನ್ನು ಈ ವಿಚಾರ ಸಂಕಿರಣ ಎತ್ತಿ ಹಿಡಿಯುತ್ತದೆ. ಆದ್ದರಿಂದ ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂತಹ ಮತ್ತು
ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥ ಕಾಲೋಚಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಅಂತಂದು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ನಾನು ಹಮ್ಮಿಕೊಂಡಿರ್ತಕ್ಕಂಥ ಈ ಎಲ್ಲ ಸಂಘಟನೆಗಳನ್ನು, ವಿಶ್ವವಿದ್ಯಾಲಯವನ್ನು ಮನಸಾರೆ ಅಭಿನಂದಿಸುತ್ತೇನೆ. ಈ ವಿಚಾರ ಸಂಕಿರಣದ ಬಗ್ಗೆ ಸಾಕಷ್ಟು ಚಿಂತನ ಮಂಥನೆಗಳು ಮುಂದೆ ಈ ಮುಂದಿನ ಎರಡು ದಿನಗಳಲ್ಲಿ ನಡೆಯಲಿವೆ. ವಚನ ಸಾಹಿತ್ಯ ಕರ್ನಾಟಕದ ಸಮಾಜವು ಧಾರ್ಮಿಕ ಕ್ಷೇತ್ರದ ಪ್ರಪಂಚದ ಘನಾತಿಘನ ಸಾಹಿತ್ಯ, ಅದು ಕನ್ನಡದ ಅನರ್ಘ್ಯ ರತ್ನ. ಅಂತಹ ಅಪರೂಪದ ಸಾಹಿತ್ಯಕ್ಕೆ ಸಂಬಂಧಿಸಿ ಈವರೆಗೆ ಸಾವಿರಾರು ಕೃತಿಗಳು ಪ್ರಕಟವಾಗಿವೆ. ಆರಂಭದಲ್ಲಿ 11ನೇ ಶತಮಾನದ ಕೊನೆಗೆ ಕುಡಿಬಿಡಲು 12ನೇ ಶತಮಾನದ ಆರಂಭದಲ್ಲಿ ಸಂಪೂರ್ಣವಾಗಿ ಅರಳಿಕೊಂಡ ಈ ಸಾಹಿತ್ಯವು ಮುಂದೆ 1 ಶತಮಾನದ ಕಾಲದಲ್ಲಿ ಸರ್ವಾಂಗ ಸುಂದರವಾಗಿ ಬೆಳೆದು ಪರಿಪೂರ್ಣ ರೂಪವನ್ನು ತೆರೆಯಿತು. ವಚನ ಸಾಹಿತ್ಯ ಕರ್ನಾಟಕದ ಸಮಾಜೋ ಧಾರ್ಮಿಕ ಸೋಷಿಯೋ ರಿಲಿಜಿಯಸ್ ಕ್ಷೇತ್ರದ ಪ್ರಪಂಚದ ಯಾವುದೇ ಸಾಹಿತ್ಯ ಪ್ರಕಾರಕ್ಕೆ, ಲಿಟರರಿ ಫಾರ್ಮ್ಗೆ ಹೋಲಿಸಲು ಸಾಧ್ಯವೇ ಇಲ್ಲದ ವಿಶಿಷ್ಟ ಮತ್ತು ಅನನ್ಯ ಸಾಹಿತ್ಯವಾಗಿದೆ. ಇದು ಒಂದು ರೀತಿಯಲ್ಲಿ ಸೋಷಿಯೋ ಮಿಥಿಕಲ್ ಕಂಪೆಂಡಿಯಂ ಆಗಿದೆ. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ನಡೆದಂತಹ ಪ್ರಗತಿಪರ ಚಳವಳಿಯ ಪ್ರಖರ ಸೂರ್ಯ ಮಹಾತ್ಮ ಬಸವಣ್ಣನವರಾದರೆ, ಕೊಂಡಗುಳಿ ಕೇಶರಾಜನು ರವಿ ಉದಯದ ಮುಂಜಿನ ಬೆಳ್ಳಿ ಚುಕ್ಕಿಯಂತೆ ಶೋಭಿಸಿದ್ದಾನೆ. ಕೇಶರಾಜನ ನಂತರದ ಸಮಕಾಲೀನ ರಾಗಿ ಜಯಗ್ರದಾಶಿಮಯ್ಯ, ತೆಲುಗು ಜಮ್ಮಯ್ಯ, ಕೆಂಭಾವಿ ಬೋವಣ್ಣ, ಶಂಕರದಾಶಿಮಯ್ಯ ಮುಂತಾದ ಹಲವಾರು ವಚನಕಾರರು ಇದ್ದರೆಂದು ಡಾಕ್ಟರ್ ಎಲ್ ಬಸವರಾಜು ಅವರು ಬಸವಪೂರ್ವಕಾಲೀನ ಸುಮಾರು 25 ವಚನಕಾರರ ಬಗ್ಗೆ ಸಾಧಾರಣ ವಿವರಣೆಗಳನ್ನು ತಮ್ಮ ಕೃತಿಯಲ್ಲಿ ವಿವರಿಸಿದ್ದಾರೆ. 13ನೇ ಶತಮಾನದ ಮಹಾಕವಿ ಹರಿಹರನು ತನ್ನ ಕೃತಿಯಲ್ಲಿ ಕೆಲವು ಅಂತಹವರ ಚರಿತ್ರೆಗಳನ್ನು ಕೂಡ ದಾಖಲಿಸಿಕೊಟ್ಟಿದ್ದಾನೆ. ಇನ್ನು ಜಗತ್ತು ವಚನ ಸಾಹಿತ್ಯದ ಪರಿಕಲ್ಪನೆಯನ್ನೇ ಹೊಂದಿರುವಂತಹ ಸಂದರ್ಭದಲ್ಲಿ ಹೀಗೆ ನಮ್ಮ ಶರಣರು 12ನೇ ಶತಮಾನದಲ್ಲೇ ಅದ್ಭುತವಾಗಿರ್ತಕ್ಕಂಥ ಒಂದು ಜಾಗತಿಕ ಕಾಣಿಕೆಯನ್ನು ನೀಡಿದ್ದು ನಮ್ಮ ಹೆಮ್ಮೆ ಅಂತಕೊಂಡು ನಾವು ಹೇಳಬಹುದು. ಶರಣರ ಅನುಭವದ ಅಭಿವ್ಯಕ್ತಿ, ವೈಯಕ್ತಿಕ ಅಮೃತ ಬಿಂದುಗಳೇ ಈ ವಚನಗಳು. ವಚನಗಳನ್ನು ರಾಚನಿಕ ದೃಷ್ಟಿಯಿಂದ ನೋಡಿದರೆ, ಸ್ಟ್ರಕ್ಚರಲ್ ದೃಷ್ಟಿಯಿಂದ ನೋಡಿದರೆ, ರೂಪ ಮತ್ತು ಅರ್ಥಗಳ ದೃಷ್ಟಿಯಿಂದ ಇವುಗಳಿಗೆ ವಿಶಿಷ್ಟ ಸ್ವರೂಪ ಇದೆ. ರೂಪವನ್ನು ಗಮನಿಸಿದರೆ ಇವುಗಳಿಗೆ ಯಾವ ಕಟ್ಟಪಾಡುಗಳು ಇಲ್ಲದೆ ಸರಾಗವಾಗಿ ಹೇಳಿಕೊಂಡು ಹೋಗಬಹುದಾದಂಥವು ಎನ್ಬಹುದು. ಪ್ರಾಸವಿಲ್ಲದ ಆದರೆ ಪ್ರಾಸದಂತೆ ಭಾಸವಾಗುವ ಪದಗಳು ಇಲ್ಲಿವೆ. ಅನುಕರಣ, ಅನುರಣನ ಪದಗಳಿವೆ, ದ್ವಿರುಕ್ತಿಗಳಿವೆ, ಅಂತ್ಯ ಪ್ರಾಸದಂತೆ ತೋರುವ ಅಂಶಗಳಿವೆ. ಪ್ರತಿ ವಚನಕ್ಕೂ ಅಂಕಿತವಿದೆ. ಏಕಾಕ್ಷರದಿಂದ ಬಹು ಅಕ್ಷರಗಳವರೆಗಿನ ವಿಶಿಷ್ಟವಾಗಿರ್ತಕ್ಕಂಥ ಪದ ಸಂಪತ್ತು, ಅಪಾರ ಪದ ಸಂಪತ್ತು ಇಲ್ಲಿದೆ. ವಚನಗಳ ರಾಚನಿಕ ವೈಶಿಷ್ಟ್ಯವನ್ನು, ಅಂದರೆ ಅವುಗಳ ವೈಲಕ್ಷಣ್ಯಗಳನ್ನು ಬಹು ಸಂಕ್ಷೇಪವಾಗಿ ಹೇಳಬಹುದಾದರೆ, ಒಂದನೇದಾಗಿ ವಚನಗಳ ಪ್ರಮುಖ ವಸ್ತು ದಾರ್ಶನಿಕತೆ ಅನುಭವ, ವಚನಗಳ ಆನುವಂಶಿಕ ವಸ್ತು ವ್ಯಕ್ತಿ ವಿಕಾಸ, ಸಾಮಾಜಿಕ ಸಾಮರಸ್ಯ, ವಚನಗಳ ಭಾಷೆ ನಡುಗನ್ನಡ ಮತ್ತು ಹೊಸಗನ್ನಡ, ಹೆಚ್ಚು ಮಾರ್ಗ ಮತ್ತು ಕಡಿಮೆ ದೇಶಿ ಇವುಗಳ ಗಂಭೀರ ಸಮ್ಮಿಶ್ರಣ ಶೈಲಿ, ವಚನಗಳ ಶಿಲ್ಪ ಛಂದಸ್ಸು ಅನಿಯಮಿತ ಸಾಲುಗಳಿಂದ ಕೂಡಿದ ಸಾಂಪ್ರದಾಯಿಕ ಛಂದಸ್ಸು ಇಲ್ಲದ ಐಚ್ಛಿಕ ಪ್ರಾಸಬದ್ಧ ರಚನೆ, ಅತಿ ಸರಳ ಮತ್ತು ಕ್ಲಿಷ್ಟ ಎನಿಸದ ಎರಡರ ವಿಶಿಷ್ಟ ಸಮ್ಮಿಶ್ರಣ ಶೈಲಿ ಈ ವಚನಗಳಿಗೆ ಇದೆ. ಆಮೇಲೆ ಆರನೇದಾಗಿ ವಚನಗಳಲ್ಲಿ ಇರುವ ಶಬ್ದ ರಚನಾ ಲಕ್ಷಣ, ನೀಳ ಲೈಂಗ್, ಸಾದೃಶ್ಯ ಅನಾಲಜಿ, ಸ್ವಕೇಂದ್ರೀಯತೆ ಅಂದರೆ ಸುಗತತೆ, ಸೋಲೋಲಾಕಿ, ಸಾಮಾಜಿಕತೆ ಸೋಷಿಯಲ್ ಸೋಷಿಯಬಿಲಿಟಿ, ಸರಳತೆ,
ಸಿಂಪ್ಲಿಸಿಟಿ ಮತ್ತು ಪುನರುಕ್ತಿ ರಿಪಿಟೇಟಿವ್. ಹೀಗೆ ನಾನು 11 ವಿಶಿಷ್ಟ ಲಕ್ಷಣಗಳನ್ನು, ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಚನ ಲಿಟ್ರೇಚರ್ ಎಂದು ಗುರುತಿಸಿದ್ದೇನೆ. ಇದಲ್ಲದೆ ವೀರಶೈವವೇ ಅವುಗಳಿಗೆ ಸ್ಥಾಯಿ, ಸಮಾಜವೇ ಸಂಚಾರಿ ಆಗಿರುವುದು ಇನ್ನೊಂದು ವೈಶಿಷ್ಟ್ಯವಾಗಿದೆ. ಇಂಥ ವಿಶಿಷ್ಟ ಅಂಶಗಳಿಂದಾಗಿಯೇ ವಚನ ಎಂಬುದು ಜಗತ್ತಿನಲ್ಲಿ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರ ಎನಿಸುತ್ತದೆ. ಈ ಮಾತನ್ನು ನಾನು ಕೆಲವು ತಿಂಗಳ ಹಿಂದೆ ಕೆನಡಾ ದೇಶದ ಟೊರಂಟೊ ನಗರದಲ್ಲಿ ಏರ್ಪಡಿಸಿರ್ತಕ್ಕಂಥ ವಚನ ಸಾಹಿತ್ಯದ ವೈಲಕ್ಷಣ್ಯಗಳು ಅಂತಕ್ಕಂಥ ಒಂದು ವಿಶೇಷ ಉಪನ್ಯಾಸದಲ್ಲಿ ಇವುಗಳನ್ನು ನಾನು ಮಂಡಿಸಿದೆ. ಭಾಳ ಖುಷಿಯಾಯಿತು ಆ ಜನರಿಗೆಲ್ಲ, ಭಾಳಷ್ಟು ನೂರಾರು ಜನ ಅಲ್ಲಿ ಬಂದಿದ್ದರು. ವಚನಗಳನ್ನು ಉಪನಿಷತ್ತುಗಳಿಗೆ ಹೋಲಿಸಲಾಗುತ್ತದೆ, ಆದರೆ ನನ್ನ ದೃಷ್ಟಿಯಲ್ಲಿ ಅವುಗಳನ್ನು ಕನ್ನಡದ ಆಗಮಗಳೆಂದು ಹೇಳಬಹುದು. ವಚನಕಾರರ ಐಕ್ಯತೆಗಳನ್ನು ಬಿಟ್ಟರೆ ಈ ವಚನಗಳ ಕರ್ತೃಗಳು ಯಾರು ಎನ್ನುವುದು ತಿಳಿದುಕೊಳ್ಳೋದು ತುಂಬ ಕಷ್ಟ. ಆಗಮಗಳು ಕೂಡ ಹಾಗೆ. ಇಲ್ಲಿ ಅಪಾರವಾದಂತಹ ಜ್ಞಾನರಾಶಿ ಇದೆ. ಯಾರು ಹೇಗೆ ಯಾವ ಕಾಲಕ್ಕೆ ರಚನೆ ಮಾಡಿದರು ಎಂದು ಹೇಳುವುದು ಬಹಳ ಕಷ್ಟ. ಅದರಂತೆ ವಚನಗಳು ಜ್ಞಾನದ ಭಂಡಾರಗಳಾಗಿವೆ. ವಚನಗಳಲ್ಲಿ ತತ್ವ ಸಿದ್ಧಾಂತವಿದೆ, ಶಾಸ್ತ್ರವಿದೆ, ವಿಜ್ಞಾನವಿದೆ, ಅಧ್ಯಾತ್ಮ ವಿದ್ಯೆ ಇದೆ, ಸಮಾಜದ ಕಳಕಳಿ ಇದೆ, ಸಾಹಿತ್ಯವಿದೆ, ಸಂಗೀತವಿದೆ, ನೈತಿಕತೆ ಇದೆ, ಉಪದೇಶವಿದೆ. ಎಲ್ಲಕ್ಕೂ ಹೆಚ್ಚಾಗಿ ಸ್ವಾನುಭಾವಿಕ ಸಕಾರಾತ್ಮಕ ಮುಕ್ತ ವಿಚಾರಗಳ ಗುಚ್ಛಗಳಿವೆ. ಈ ಕಾರಣದಿಂದ ಹಲವು ದೃಷ್ಟಿಕೋನಗಳ ಅಪಾರ ಸಂಖ್ಯೆಯ ವಚನಗಳನ್ನು ನಾವು ಒಮ್ಮುಖವಾಗಿ ನೋಡದೆ ಹಲವಂದದ ಸಮಷ್ಟಿ ದೃಷ್ಟಿಯಿಂದ ಅವುಗಳನ್ನು ಅಧ್ಯಯನ ಮಾಡಬೇಕು. ವ್ಯಕ್ತಿ, ಸಮಾಜ ಮತ್ತು ದಾರ್ಶನಿಕತೆ, ವ್ಯಕ್ತಿ, ಸಮಾಜ ಮತ್ತು ದಾರ್ಶನಿಕತೆ, ಈ ಮೂರು ಅಂಶಗಳ ಮುಮ್ಮುರಿಗೊಂಡ ಒಂದು ವಿಶಿಷ್ಟ ಸಾಹಿತ್ಯ ಇಲ್ಲಿದೆ. ನಮ್ಮ ಭಾರತೀಯ ಸಂಸ್ಕೃತಿಯ ಎಳೆಗಳು ಈ ಸಾಹಿತ್ಯದಲ್ಲಿ ಗಟ್ಟಿಯಾಗಿ ಹೆಣೆದುಕೊಂಡಿರುವುದನ್ನು ನಾವು ಗುರುತಿಸಬಹುದು. ಅವುಗಳನ್ನು ಬೇರ್ಪಡಿಸಿ ನೋಡಲು ತುಂಬ ಕಷ್ಟ. ಯಾಕೆಂತಂದರೆ ಈ ಇಲ್ಲಿ ವಿಚಾರ ಸಂಕೀರ್ಣದಲ್ಲಿ ಭಕ್ತಿ, ಕಾಯಕ, ದಾಸೋಹಗಳ ಕೇಂದ್ರವನ್ನಿಟ್ಟುಕೊಂಡು ವಿವೇಚನೆ ವಿವರಣೆಗಳು ನಡೀತಾ ಇದ್ದಾವೆ. ಭಕ್ತಿ ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದು, ಯಾಕಂದರೆ ಭಕ್ತಿಯನ್ನು ಸಾರ್ವಜನಿಕವಾಗಿ ಹೇಳೋದಕ್ಕಾಗೋದಿಲ್ಲ, ಮಾಡೋದಕ್ಕಾಗೋದಿಲ್ಲ. ಕೆಲವರೆಲ್ಲ ಸಾಮೂಹಿಕ ಇಷ್ಟಲಿಂಗ ಪೂಜೆ ಅದು ಇದು ಅಂತಾರೆ. ಅದು ಭಕ್ತಿಯನ್ನು ಉದ್ದೀಪನಗೊಳಿಸೋದಕ್ಕಾಗಿ, ಎಲ್ಲರಲ್ಲೂ ಜಾಗೃತಿ ಮಾಡೋದಕ್ಕಾಗಿ ಮಾಡ್ತಕ್ಕಂಥ ಒಂದು ಕಾರ್ಯ. ಹೀಗಾಗಿ ಭಕ್ತಿ ವ್ಯಕ್ತಿಗೆ ಸಂಬಂಧಪಟ್ಟದ್ದು, ಕಾಯಕ ಮತ್ತು ದಾಸೋಹಗಳು ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಎರಡನ್ನೂ ದರ್ಶನ ಅಂದರೆ ಅಧ್ಯಾತ್ಮ ಅದು ಬೆಸಿತದ್ದು. ಅಧ್ಯಾತ್ಮವು ದಾಸೋಹ, ಕಾಯಕ, ಭಕ್ತಿ ಇವುಗಳನ್ನು ಬೆಸೆಯುವ ಒಂದು ಬೆಸೆ ಇದೆ. ಆದ್ದರಿಂದ ಶರಣರು ವಚನಗಳ ಮೂಲಕ ಈ ಮೂರನ್ನೂ ಹೇಳಿದರು. ವ್ಯಕ್ತಿಯಾದಂಥ ರೀತಿಯಲ್ಲಿ ಹೇಳಿದ್ರು, ಬಹಳ ಅದ್ಭುತವಾದಂಥ ಒಂದು ಪರಿಕಲ್ಪನೆ ಇಲ್ಲಿ ಇದೆ. ಆದ್ದರಿಂದ ಈ ಮೂರು ವಿಷಯಗಳನ್ನು ಕುರಿತು ವಿಚಾರ ಸಂಕಿರಣ ಆ ನಿಟ್ಟಿನಲ್ಲಿ ಆಲೋಚಿಸಲಿದೆ ಎಂದು ನಾನು ಭಾವಿಸಿದ್ದೇನೆ. ವಚನಗಳನ್ನು ಬಿಡಿಯಾಗಿ ನೋಡುವುದಕ್ಕಿಂತ ಇಡಿಯಾಗಿ ನೋಡಿದರೆ ಅವುಗಳಲ್ಲಿ ಅಂತರಾರ್ಥ ಮತ್ತು ಮಾನವ ಕುಲಕ್ಕೆ ಶರಣರು ಒಟ್ಟು ಕಾಣಿಕೆ ಅಥವಾ ಸಂದೇಶವನ್ನು ಏನು ನೀಡಿದ್ದಾರೆ, ಕೊಡುಗೆಯನ್ನು ಯಾವುದನ್ನು ನೀಡಿದ್ದಾರೆ ಅಂತಕ್ಕಂಥ ಅರಿವು ನಮಗೆ ಆಗಬೇಕು. ವಚನಗಳು ಸಮಷ್ಟಿ ಪ್ರಜ್ಞಾಪಾತಳಿಗೆ ಚೆನ್ನಾಗಿ ಅರ್ಥವಾಗುವಂಥವು. ವಚನಗಳಲ್ಲಿನ ಅನೇಕ ವಿಷಯಗಳನ್ನು ನೂರಾರು ವಿದ್ವಾಂಸರು, ಚಿಂತಕರು ವಿವಿಧ ಬಗೆಯಲ್ಲಿ ವಿವಿಧ ಆಯಾಮಗಳ ಹಿನ್ನೆಲೆಯಲ್ಲಿ ಕಳೆದ 50 ವರ್ಷಗಳಿಂದ ಅಧ್ಯಯನ ಮಾಡುತ್ತಲೇ ಬಂದಿದ್ದಾರೆ. ವಚನಗಳ ವ್ಯಾಖ್ಯಾನ ಬರೆಯುವುದು, ಶೂನ್ಯ ಸಂಪಾದನೆಗಳು ಹುಟ್ಟಿಕೊಂಡ ನಂತರದಿಂದ ಮುಂದುವರೆದುಕೊಂಡು ಬಂದಿವೆ. ಆದರೆ ಇದಿಷ್ಟಕ್ಕೆ ಸಾಲದು, ಅಗಾಧವಾದಂತಹ ಮಾಡಬೇಕಾದಂತಹ ಕಾರ್ಯ ಇನ್ನೂ ಇದೆ. ಸಾಕಷ್ಟು ವೈವಿಧ್ಯಗಳಿವೆ ವಚನದ ವಿಷಯಗಳಲ್ಲಿ, ಆಮೇಲೆ ಸಕಲ ಜೀವಾತ್ಮನಿಗೆ
ಒಂದು ಬದುಕುವ ಹಕ್ಕು ಇದೆ. ಆದ್ದರಿಂದ ಅದನ್ನು ನಿರಾಕರಣೆಯಿಂದ ನೋಡುವುದಾಗಲಿ ಮತ್ತು ನಕಾರಾತ್ಮಕವಾದಂತಹ ವಿಚಾರಗಳನ್ನು ನೋಡುವುದಕ್ಕಾಗಲಿ ಅಲ್ಲಿ ಅವಕಾಶ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಮನುಷ್ಯನಿಗೆ ತನಗೆ ದೊರಕಿರ್ತಕ್ಕಂಥ ಅಥವಾ ತಾನು ಗಳಿಸ್ತಕ್ಕಂಥ ಏನೆಲ್ಲವನ್ನು ಸಮಸಮವಾಗಿ ಅನುಭವಿಸುತ್ತಾ ಅಧ್ಯಾತ್ಮದ ಮಾರ್ಗದಲ್ಲಿ ನಡೆದು ಮುಕ್ತಿಯ ನೆಲೆಯನ್ನು ಕಂಡುಕೊಳ್ಳುವ ಶಾಶ್ವತ ಸುಖದ ಮಾರ್ಗವನ್ನು ಶರಣರು ಕಂಡುಕೊಂಡಿದ್ದರು. ಅದು ಶಾಂತಿಯ, ಸೌಹಾರ್ದದ, ಪ್ರೀತಿ ಪ್ರೇಮಗಳ, ಶಿವಕಳೆಯ ಅಗಾಧ ಮಾನವಾತೀತ ಶಕ್ತಿಗೆ ದಾಸನಾಗುವ, ಕೊನೆಗೆ ಅದೇ ಶಕ್ತಿಯಲ್ಲಿ ಲೀನವಾಗುವ ಅನನ್ಯವಾದಂತಹ ಒಂದು ಮಾರ್ಗ ಆಗಿತ್ತು. ಅಂತಹ ಮಾರ್ಗದಲ್ಲಿ ನಡೆಯಲು ನೂರಾರು ಕಷ್ಟ ಕಾರ್ಪಣ್ಯಗಳು, ಸಂಸಾರದ ಜಂಜಾಟಗಳು ಅವೆಲ್ಲವುಗಳನ್ನು ಲೌಕಿಕ ಮಟ್ಟದಲ್ಲಿ ಎದುರಿಸಿ ಗೆದ್ದು ಕೊನೆಗೆ ಶಾಶ್ವತ ಶಾಂತಿ ಎಂಬ ಬಿಡುಗಡೆಯಲ್ಲಿ ಲೀನಗೊಳ್ಳುವುದು ಶರಣರು ತೋರಿದಂತಹ ಒಂದು ಮಾರ್ಗವಾಗಿತ್ತು. ಶಿವಶರಣರ ಲೌಕಿಕ ಬಿಡುಗಡೆಯ ಮಾರ್ಗವು ಪಾರಂಪರಿಕ ಮುಕ್ತಿಗಿಂತ ಭಿನ್ನವಾಗಿತ್ತು. ಅದನ್ನು ಅವರು ಲಿಂಗಾಂಗ ಸಾಮರಸ್ಯ ಎಂದು ಕರೆದರು. ಅಲೌಕಿಕತೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಲೌಕಿಕದಲ್ಲಿ ಇದ್ದುಕೊಂಡೇ ಲೋಕ ನೀತಿಯನ್ನು ಅಳವಡಿಸಿಕೊಂಡು ಬದುಕು ಬಂಗಾರವಾಗುವಂತೆ ನೋಡಿಕೊಳ್ಳಲು ಬೇಕಾದ ಆಚರಣೆ ರೀತಿ ನೀತಿಗಳನ್ನು ವಚನಗಳಲ್ಲಿ ಅವರು ಹೆಣೆದುಕೊಟ್ಟಿದ್ದಾರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೊಟ್ಟೆ ತುಂಬಿಕೊಳ್ಳಬೇಕು, ಅದಕ್ಕಾಗಿ ದುಡಿಬೇಕು. ದುಡಿಮೆಯಲ್ಲಿ ಮೈಗಳ್ಳತನ, ಕಳವು, ಹುಸಿ, ಮೋಸ, ವಂಚನೆ ಸೇರಿಕೊಂಡ್ರೆ ಅವನ ಬದುಕಿನಲ್ಲಿ ಕಷ್ಟ, ನಷ್ಟ, ಮಾನಸಿಕ ತಾಪ, ದ್ವೇಷ, ಅಸೂಯೆ, ಅಪಮಾನ ಮುಂತಾದವುಗಳನ್ನು ಎದುರಿಸಬೇಕಾಗುತ್ತದೆ. ದೈಹಿಕ ಮಾನಸಿಕ ಆಘಾತಕ್ಕೆ ಸಿಕ್ಕಬೇಕಾಗುತ್ತದೆ. ಆದ್ದರಿಂದ ದುಡಿಮೆ ಸತ್ಯ ಶುದ್ಧವಾಗಿರಬೇಕು, ಅದು ತನ್ನ ಗೌರವವನ್ನು ಹೆಚ್ಚಿಸುವಂತಿರಬೇಕು, ಜೊತೆಗೆ ಅನ್ಯರ ಗೌರವಕ್ಕೆ ಧಕ್ಕೆ ತರದಂತೆ ಇರಬೇಕು. ಇದನ್ನು ಶರಣರು ಕಾಯಕ ತತ್ವದಲ್ಲಿ ಮಂಡಿಸಿದರು. ಮನುಷ್ಯ ಸತ್ಯ ಶುದ್ಧ ಕಾಯಕ ಮಾಡಿದ್ರಷ್ಟೇ ಸಾಲದು, ಅವನು ಆತ್ವಿಕವಾಗಿಯೂ ಬೆಳೆಯಬೇಕು. ಅದು ಅಂತರಂಗದ ಬೆಳವಣಿಗೆ. ಮನುಷ್ಯ ಶಕ್ತಿಗೆ ಅತೀತ ಎನಿಸ್ತಕ್ಕಂಥ ಶಿವನೆಂಬ ಶಕ್ತಿಯ ಆರಾಧನೆಯನ್ನು ಒಂದು ಸಾಧನೆ ಎಂಬಂತೆ ತಪಸ್ಸಿನಂತೆ ಸಾಧಿಸಬೇಕಾಗುತ್ತದೆ. ಅದ್ಭುತ ಕೈವಶಕ್ಕೆ ಅತೀತವಾಗಿರ್ತಕ್ಕಂಥ, ಅಗೋಚರವಾಗಿರ್ತಕ್ಕಂಥ, ಅಪ್ರಮಾಣವಾಗಿರ್ತಕ್ಕಂಥ, ಅಶಕ್ಯವನ್ನು ಶಕ್ಯ ಮಾಡತಕ್ಕಂಥ ಶಕ್ತಿಯನ್ನು ಉಳ್ಳಂತಹ ಶರೀರದ ಮೂಲಕ ಶರೀರದಲ್ಲಿ ತಂದುಕೊಳ್ಳುವಲ್ಲಿ ವ್ಯವಸ್ಥಿತವಾಗಿ ಮಾಡುವ ಸಾಧನೆಯೇ ಅಧ್ಯಾತ್ಮ ಸಾಧನೆ. ಅಂತರಾತ್ಮದ ಅನನ್ಯ ಆಹ್ವಾನ ಆರಾಧನೆ ಅಧ್ಯಾತ್ಮಗಳಿಂದ ನೆಲೆಗೊಳ್ಳುವುದು ಅಷ್ಟು ಸುಲಭವಾದಂಥ ಕಾರ್ಯ ಅಲ್ಲ. ಆದರೆ ಅದು ಅಸಾಧ್ಯ ಅಂತೂ ಅಲ್ಲ. ಅದನ್ನು ಸಾಮಾನ್ಯ ಜನರು ಹೇಗೆ ಸಾಧಿಸಬೇಕು ಅನ್ನೋದನ್ನು ಶರಣರು ಇಷ್ಟಲಿಂಗದ ಮೂಲಕ ಹಂತ ಹಂತವಾಗಿ ಆ ನಿರಾಕಾರ ಶಕ್ತಿಯನ್ನು ಅಷ್ಟಾವರಣ ಪಂಚಾಚಾರ ಶ್ರೇಷ್ಠದ ಮಾರ್ಗಗಳ ಮೂಲಕ ಶಿವಯೋಗವನ್ನು ಸಾಧಿಸುವ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಈ ಬಗ್ಗೆ ಸಾಧನಾ ಪದದಲ್ಲಿ ಹಲವು ಹಂತಗಳು, ಆ ಹಂತಗಳಿಗೆ ಸಂಬಂಧಿಸಿದಂತಹ ಅರ್ಚನ, ಅರ್ಪಣ, ಇಷ್ಟಲಿಂಗ, ಏಪರ, ಉತ್ಪತ್ತಿ, ಸ್ಥಿತಿ, ಲಯ, ಏಕೋತ್ತರ, ಶತಸ್ಥಲ, ಐಕ್ಯ, ಕರ್ಮ, ಕ್ರಿಯೆ, ಕೈವಲ್ಯ, ಗುರು, ಲಿಂಗ, ಜಂಗಮ, ಭಾಗವತ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ದಾಸೋಹ, ಕಾಯಕ, ಪ್ರಣವ, ಬಯಲುಗಳಿಕೆ, ಮಹಾಮನೆ, ಮುಕ್ತಿ, ಮೋಕ್ಷ, ಈಶ್ವರ, ಈಶ್ವರತತ್ವ, ಶಿವಯೋಗ, ಸಂಸಾರ, ಸಮಯಾಚಾರ, ಸಹಾಯಕ, ಹೀಗೆ ನೂರಾರು ವಿಷಯಗಳು ಶರಣರ ವಚನದಲ್ಲಿ ತುಂಬಿಕೊಂಡು ಏನು ನೀವು ಕೈ ಹಾಕಿದರೆ ಏನು ಬೇಕಾ ಸಿಗ್ತದೆ. ಅಷ್ಟರ ಮಟ್ಟಿಗೆ ಅಮೃತ ಅಲ್ಲಿ ನಮಗೆ ಸಿಗ್ತದೆ. ಅಧ್ಯಾತ್ಮ ಮತ್ತು ಧರ್ಮಗಳು ಕೇವಲ ಕೆಲವರ ಸ್ವತ್ತಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯನಾದವನು ನೇರವಾಗಿ ಈ ಮಾರ್ಗದಲ್ಲಿ ಸಾಗಬಲ್ಲ ಎಂಬುದನ್ನು ಶರಣರು ತೋರಿಸಿಕೊಟ್ಟಿದ್ದಾರೆ. ಅದು ಬಹಳ ಮಹತ್ವ. ವಚನಗಳ ಅಧ್ಯಯನಕ್ಕೆ ಸಂಶೋಧನೆ ರಾಶಿ ರಾಶಿ ಸಾಮಗ್ರಿ ಇದೆ. ದೊಡ್ಡ ದೊಡ್ಡ ಸಂಸ್ಥೆಗಳು, ಶರಣಪೀಠಗಳು, ವಿಶ್ವವಿದ್ಯಾಲಯದ ಬೃಹತ್ ಯೋಜನೆಗಳಲ್ಲಿ ಮಾಡಬಹುದಾದ ಕೆಲಸ ಅದು. ವಚನಾಧ್ಯಯನ ಹೊಸ ಹೊಸ ನಿಟ್ಟಿನ ಸಂಶೋಧನೆ ಬಹುಮಟ್ಟಿಗೆ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಆಳವಾಗಿ ಕಳೆದ ಅರ್ಧ ಶತಮಾನದಲ್ಲಾಗಾಯಿತು. ನಡೆಯಬೇಕಾದಷ್ಟು ನಡೆದಿಲ್ಲವೆಂದೇ ಅನಿಸುತ್ತದೆ. ಉದಾಹರಣೆಗೆ ಭಾರತೀಯ ಅಧ್ಯಾತ್ಮ ತತ್ವಶಾಸ್ತ್ರ ಸಾಮಾಜಿಕತೆಗಳ ವಿಶಾಲವಾದಂಥ ನೆಲೆಗಟ್ಟಿನಲ್ಲಿ ವಚನಗಳ ಒಂದು ಬೃಹತ್ ವಿಶ್ವಕೋಶ ರಚನೆ ಈವರೆಗೂ ಆಗಿಲ್ಲ. ವಿಶ್ವಕೋಶ ವಚನಗಳನ್ನು ಗಂಭೀರ ಸಂಶೋಧನೆಗೆ ಅಳವಡಿಸುವ ಇಂಥ ಬೃಹತ್ ಕಾರ್ಯ
ವಚನಗಳು ಸಮಗ್ರವಾಗಿ ಪ್ರಕಟಗೊಂಡು 22 ವರ್ಷಗಳಿಗಿಂತ ಹೆಚ್ಚಾಗಿ ಹೋಗಿದೆ, ಆದರೂ ಈಗಲೂ ಆರಂಭವಾಗಿಲ್ಲ. ಸಮಾಧಾನದ ಸಂಗತಿ ಎಂದರೆ ಸಾಂಸ್ಥಿಕ ಮಟ್ಟದಲ್ಲಿ ನಡೆಯದೇ ಇರುವ ಸಂಶೋಧನಾ ಕಾರ್ಯ ವ್ಯಕ್ತಿಗತ ಮಟ್ಟದಲ್ಲಿ ಒಂದಿಷ್ಟು ಚೆನ್ನಾಗಿಯೇ ನಡೆದಿದೆ. ಕೆಲವು ಮಠಾಧೀಶರು ತಮ್ಮ ತಮ್ಮ ಮಠಗಳ ಪ್ರಕಟಣೆಗಳಾಗಿ ಯೋಜನೆಗಳಾಗಿ ಸಂಶೋಧನೆ ಯೋಜನೆಗಳನ್ನಾಗಿ ಅಸಂಖ್ಯಾತ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅವು ಬಹುತೇಕ ಅವರವರ ದೃಷ್ಟಿಕೋನದಿಂದ ರಚಿತವಾಗಿ ಪ್ರಕಟಣೆಗೊಂಡಂಥವು. ಇನ್ನು ಅಂತರ್ಜಾಲದಲ್ಲಿ ಹುಡುಕಿದರೆ ಕರ್ನಾಟಕ ಸರ್ಕಾರದ ಲಾಂಛನವುಳ್ಳ ವಚನ ಸಾಹಿತ್ಯ ಎನ್ಸೈಕ್ಲೋಪೀಡಿಯಾ ಸೈನ್ಸ್ ನ್ಯೂ ರಿಸರ್ಚ್ ರಿವ್ಯೂಸ್ ಎಂಬ ಒಂದು ಮಾಹಿತಿಯ ಫೈಲ್ ಸಿಗುತ್ತದೆ. ಶೀರ್ಷಿಕೆಗಳಿವೆ, ಅಲ್ಲಿ ಲೇಖಕರ ಲೇಖನಗಳ ಮಾಹಿತಿ ಅಷ್ಟಾಗಿ ದೊರೆಯುವುದಿಲ್ಲ. ಬಹಳಷ್ಟು ವಿಷಯಗಳು ಪಠ್ಯ ಮಾಡಲ್ಪಟ್ಟಿವೆ, ವಿವರಣೆಗಳು ಸಿಗುವುದಿಲ್ಲ. ಹೀಗೆ ಆಮೇಲೆ ಬೇರೆ ಬೇರೆ ಜರ್ನಲ್ಗಳಲ್ಲಿರ್ತಕ್ಕಂಥ ಲೇಖನಗಳ ಮಾಹಿತಿ ಸಿಗ್ತದೆ, ಆದರೆ ವಿವರವಾದಂಥ ರೀತಿಯಲ್ಲಿ ಸಿಗೋದಿಲ್ಲ. ಅವುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಹೀಗಾಗಿ ಭಾಳ ಸಮಸ್ಯೆಗಳು ಆ ಎನ್ಸೈಕ್ಲೋಪೀಡಿಯಾದಲ್ಲಿ ನನಗೆ ಕಂಡು ಬಂತು. ವಚನ ಒಟ್ಟಿನಲ್ಲಿ ವಚನ ಸಾಹಿತ್ಯದ ಕುರಿತು ಅಧ್ಯಯನ ಸಂಶೋಧನೆ ಚೆಲ್ಲುವರೆಗೂ ನಡೆಯುತ್ತಿದ್ದರೂ ಅದರ ಮಾಹಿತಿ ಸರಿಯಾಗಿ ಸರಳವಾಗಿ ಯಾರಿಗಾದರೂ ಒಂದು ಕಡೆಗೆ ಬರುವಂತೆ ಆಗಬೇಕು. ಐಡಿಯಾಲಜಿ ಕೇಂದ್ರಿತವಾಗಲಿ ಪೂರ್ವಾಗ್ರಹಗಳಿಂದ ಕೂಡಿದ ಭಾವನಾತ್ಮಕ ಮತ್ತು ನಕಾರಾತ್ಮಕ ಏಕಮುಖಿ ಬರವಣಿಗೆ ವಚನ ಸಾಹಿತ್ಯದ ನೈಜವಾಗಿರತಕ್ಕಂಥ ಸ್ವರೂಪವನ್ನು ನಮಗೆ ಕೊಡಲಾರದು. ಅಂಥದನ್ನು ಹೊರತುಪಡಿಸಿದ ವಸ್ತುನಿಷ್ಠ ಸಕಾರಾತ್ಮಕವಾದಂಥ ಭಾರತೀಯ ಸಂಸ್ಕೃತಿಯ ಪರಂಪರೆ ಹಿನ್ನೆಲೆಯಲ್ಲಿ ವಚನ ಸಾಹಿತ್ಯದ ಮಹತ್ವವನ್ನು ಬಿಂಬಿಸತಕ್ಕಂಥ ವೈಚಾರಿಕ ಬರವಣಿಗೆ ಹೆಚ್ಚು ಮಹತ್ವಪೂರ್ಣ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಕೆಲವು ಉದಾಹರಣೆಗಳನ್ನು ನಾವು ಕೊಡಬಹುದು ಅನಿಸುತ್ತೆ. ಡಾಕ್ಟರ್ ಆರ್ ಸಿ ಹರಿಭಟ್ರವರು ಅವರು ಮಹಾಯಾತ್ರೆ ಅನ್ನೋ ಕೃತಿಯನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪ್ರಕಟಿಸಿದರು. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದೆನಲ್ಲ ಆ ಹಿನ್ನೆಲೆಯಲ್ಲಿ ಎಸ್ ವಿದ್ಯಾಶಂಕರ್ ಅವರು ವೀರಶೈವ ಸಾಹಿತ್ಯ ಚರಿತ್ರೆ ಸಂಪುಟಗಳನ್ನು ಬರೆದರು. ಅದರಲ್ಲಿ ಒಂದನೇ ಸಂಪುಟವೇ ದೀರ್ಘವಾಗಿರ್ತಕ್ಕಂಥ ದೊಡ್ಡ ಸಂಪುಟ ವಚನ ಸಾಹಿತ್ಯ. ಇಂಥ ಉದಾಹರಣೆಗಳನ್ನು ನಾವು ನೀಡಬಹುದು. ವಿದ್ಯಾಶಂಕರ್ ಅವರ ಕೃತಿಯನ್ನು ಡಾಕ್ಟರ್ MM ಕಲಬುರ್ಗಿ ಅವರು ಬಹಳಷ್ಟು ಮೆಚ್ಚಿಕೊಂಡು ಈ ಥರದ ಬರವಣಿಗೆ ನಿಜಕ್ಕೂ ಶ್ಲಾಘನೀಯ, ಇದನ್ನು ನಾನು ಮನಸಾ ಮೆಚ್ಚುತ್ತೇನೆ ಎಂದು ಅಲ್ಲಿ ಹೇಳಿದ್ದಾರೆ. ಇದು ಕೂಡ ಎಲ್ಲ ವೈಯಕ್ತಿಕ ಪ್ರಯತ್ನಗಳು, ವಿದ್ಯಾಶಂಕರದಾಗಲಿ ಆಶೀರ್ವಾದರದಾಗಲಿ ಆಮೇಲೆ ಬೇರೆ ನಾವು ನಮ್ಮಂಥವರು ಅಲ್ಲಿ ಮಾಡಿರ್ತಕ್ಕಂಥವೆಲ್ಲವೂ ಅವು ವೈಯಕ್ತಿಕವಾಗಿರ್ತಕ್ಕಂಥ ಇಂಡಿವಿಜುವಲ್ ಎಫರ್ಟ್ಸ್. ಆದರೆ ಜಾಗತಿಕ ದೃಷ್ಟಿಯಿಂದ ಮನ್ನಣೆ ಪಡೆದಿರ್ತಕ್ಕಂಥ ಯಾವುದಾದ್ರೂ ಒಂದು ಅತ್ಯುನ್ನತ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯ ವಚನ ಸಾಹಿತ್ಯವನ್ನು ಕುರಿತು ವಿಶ್ವಕೋಶವನ್ನು ತಯಾರಿಸುವ ಕಾರ್ಯವನ್ನು ಕೈಗೆತ್ತಿಕೊಂಡರೆ ಈ ಸಾಹಿತ್ಯಕ್ಕೆ ವಿಶ್ವ ಮಾನ್ಯತೆ ದೊರೆಯುವುದಕ್ಕೆ ಚಾಲನೆ ಸಿಕ್ಕಂತಾಗುತ್ತದೆ. ಇಂದಿನ ಕಾಲದ ಸರ್ಕಾರಿ ಕೃಪಾಪೋಷದ ಭಾರತೀಯ ವಿಶ್ವವಿದ್ಯಾಲಯಗಳಿಂದ ಮುಕ್ತ ಮತ್ತು ಉನ್ನತ ಜಾಗತಿಕ ಮಟ್ಟದ ಸಂಶೋಧನಾ ಕಾರ್ಯ ಎಷ್ಟರ ಮಟ್ಟಿಗೆ ಆಗಬಲ್ಲದು ಎಂಬ ಪ್ರಶ್ನೆಯು ನನಗೆ ಕಾಡ್ತಾ ಇದೆ. ಯಾಕಂತಂದರೆ ಭಾರತೀಯ ಭವ್ಯ ಪರಂಪರೆ ಸಂಸ್ಕೃತಿಗಳನ್ನೇ ಕಸ ಹೊಡೆದು ಹಿಂದೆ ಸರಿಸ್ತಕ್ಕಂತಹ ಒಂದು ಕಾರ್ಯ, ಉದಾಹರಣೆಗೆ JNU ಬಂದಿದ್ದೀವಿ, ಇಂಥ ವಿಶ್ವವಿದ್ಯಾಲಯಗಳು ನಮ್ಮ ದೇಶದಲ್ಲಿ ಇರೋದರಿಂದ ಇಂಥ ಕಾರ್ಯ ಹೆಂಗೆ ಅವು ಮಾಡ್ತಾವೆ ನಮ್ಮ ವಚನ ಸಾಹಿತ್ಯದ ಬಗ್ಗೆ ಅನ್ನೋದು ನನಗೆ ಡೌಟ್ ಇದೆ. ಇಲ್ಲಿ ಒಂದು ನನ್ನ ಅನುಭವದ ಮಾತನ್ನು ತಮಗೆ ಹೇಳಬಯಸ್ತೇನೆ. ನನ್ನ ಅನುಭವದ ಮಾತನ್ನು ಬಹುಶಃ ಇದು ಮಾದರಿನೂ ಆಗ್ಬೋದು ಆಗಲಿಕ್ಕಿಲ್ಲ, ಅಥವಾ ನಿಮಗೆ ಲೈಕ್ ಆಗ್ಬೋದು ಆಗಲಿಕ್ಕಿಲ್ಲ. ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಂ ಅಂತಕ್ಕಂಥ 11 ಬೃಹತ್ ಸಂಪುಟಗಳನ್ನು ಇಂಗ್ಲೀಷ್ ಭಾಷೆಯಲ್ಲಿ 25 ವರ್ಷ ಸತತ ಪರಿಶ್ರಮದಿಂದ ಇಂಡಿಯಾ ಹೆರಿಟೇಜ್ ರಿಸರ್ಚ್ ಫೌಂಡೇಶನ್ ಅಂತಕ್ಕಂಥ ಒಂದು ಜಾಗತಿಕ ಸಂಸ್ಥೆ ಸಿದ್ಧ ಮಾಡಿದೆ, ಪ್ರಕಟ ಆಗಿದೆ. ಹಾಂ, ಜಗತ್ತಿನಾದ್ಯಂತ 2000ಕ್ಕೂ ಹೆಚ್ಚು ಸಂಖ್ಯೆಯ ವಿದ್ವಾಂಸರಿಂದ ಅದರಲ್ಲಿ ವಿದ್ವತ್ಪೂರ್ಣ ಲೇಖನಗಳನ್ನು ಬರೆಸಿ ಅಳವಡಿಸಲಾಗಿದೆ. ಇದರಲ್ಲಿನ ಪರಿವಿಡಿ ಪರಿಚಯ ಸಮಾರಂಭ
2010 April 3-4 ಅಮೇರಿಕೆಯಲ್ಲಿ ನಡೆಯಿತು. ಅದರ ಮಹತ್ವವನ್ನು ಅರಿತ ಸೌತ್ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯ ತಾನೇ ಅದನ್ನು ಪ್ರಕಟಿಸುವುದಾಗಿ ಹೇಳಿ ಅಚ್ಚುಕಟ್ಟಾಗಿ ಪ್ರಕಟಿಸಿ ಸೆಪ್ಟೆಂಬರ್ 25, 2013 ಅಮೇರಿಕೆಯಲ್ಲಿಯೇ ಲೋಕಾರ್ಪಣೆ ಮಾಡಿತು. ಅದಕ್ಕೂ ಪೂರ್ವದಲ್ಲಿ ಜೂನ್ ತಿಂಗಳಲ್ಲಿ ಭಾರತ ದೇಶದ ಅಧ್ಯಕ್ಷರಾಗಿದ್ದ ಶ್ರೀ ಪ್ರಣವ್ ಮುಖರ್ಜಿಯವರಿಗೆ ಆ ಸಂಪುಟಗಳನ್ನು ಅರ್ಪಿಸಿ ಅಧಿಕೃತವಾಗಿ ಅರ್ಪಿಸಲಾಗಿತ್ತು. ಇದೊಂದು ಐತಿಹಾಸಿಕ ಘಟನೆ. ಆ ಹೊತ್ತು ಜಗತ್ತಿನಾದ್ಯಂತ ಆ ವಿಶ್ವಗಳು ಅಧ್ಯಯನ ಆಕಾಂಕ್ಷಿಗಳಿಗೆ ಲಭ್ಯವಾಗುವಂತಾಯಿತು. ಇವತ್ತಿಗೂ ಅವು ಭಾಳ ಶ್ರೇಷ್ಠ ಎನ್ಸೈಕ್ಲೋಪೀಡಿಯಾಗಳಿದ್ದುಕೊಂಡು ಹೇಳಿ ನಮಗೆ ಪ್ರಸಿದ್ಧವಾಗಿದೆ. ಹೀಗೆ 1990ರ ದಶಕದಲ್ಲಿ ಭಾರತದಲ್ಲಿ ದಿಲ್ಲಿ, ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ ಇಂಡಿಯಾ ಹೆರಿಟೇಜ್ ವಿಶ್ವಕೋಶವನ್ನು ಸಿದ್ಧಪಡಿಸುವ ಶಾಖೆಗಳಿದ್ದವು ಭಾರತದಲ್ಲಿ. ನನಗೂ ಆಗ ಲೇಖನಗಳ ಆಯ್ಕೆ ಮುಂತಾದವುಗಳಿಗೆ ಸಂಬಂಧಿಸಿ ಕೆಲಸ ಮಾಡಲು ಆಹ್ವಾನ ನನಗೆ ನೀಡಿದ್ದರು ಇಂಡಿಯಾ ಹೆರಿಟೇಜ್ ಇವರು. ಆದರೆ ಪದೇ ಪದೇ ನಾನು ಮದ್ರಾಸಿಗೆ ಹೋಗಿ ಮೀಟಿಂಗಿಗೆ ಭಾಳ ದಿವಸ ಕಾಲ ಅಲ್ಲಿ ಇದ್ದು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ನಾನು ಅವರ ವಿನಂತಿಯನ್ನು ಒಪ್ಪಿಕೊಳ್ಳಲಿಲ್ಲ. ಹಾಗಾದರೆ ಲೇಖನಗಳನ್ನಾದರೂ ಒಂದಿಷ್ಟು ಬರೆದುಕೊಡ್ರಿ ಅಂದುಕೊಂಡಂದರು, ಬರೆದುಕೊಟ್ಟೆ. ಕನ್ನಡ ಸಾಹಿತ್ಯ ಮತ್ತು ಕನ್ನಡ ರಾಮಾಯಣಗಳ ಬಗ್ಗೆ ಕೆಲವು ಲೇಖನಗಳನ್ನು ಬರೆದುಕೊಟ್ಟೆ, ಅವು ಪಬ್ಲಿಷ್ ಆದರು. ಅದಕ್ಕೆ ಸಂಭಾವನೆಯನ್ನು ಕೊಟ್ಟರು. ಒಂದು ನೆನಪು ಅಷ್ಟೇ ನನಗೆ, ನನಗೊಂದು ಅಭಿಮಾನ ಅಂಥ ಒಂದು ಸುಪ್ರಸಿದ್ಧ ಜಗತ್ ಪ್ರಸಿದ್ಧ ಎನ್ಸಿಕ್ಲೋಪೀಡಿಯಾದಲ್ಲಿ ನನ್ನ ಲೇಖನಗಳು ಸೇರಿರುವಲ್ಲ ಅಂತ. ವಚನ ಸಾಹಿತ್ಯದ ಸಂಗ್ರಹ ಸಂಕಲನ ಪರಿಚಯಾತ್ಮಕವಾದಂಥ ಕಾರ್ಯಗಳು ಹೆಚ್ಚು ಕಡಿಮೆ ಕ್ರಿಸ್ತಶಕ 2000ವರೆಗೆ ನಡೆದಿದೆ. ಆ ಹಂತ ಮುಗಿದ ನಂತರದ ಕಾಲದಲ್ಲಿ ವಿದ್ವತ್ ಮಟ್ಟದಲ್ಲಿ ಹಲವಾರು ಶ್ರೇಷ್ಠ ವಿದ್ವಾಂಸರು ಈ ನಿಟ್ಟಿನಲ್ಲಿ ಮಾಡಿರುವ ಕಾರ್ಯ ಸಂಸ್ಮರಣೀಯವಾಗಿದೆ. ಆಯ್ದ ವಚನಗಳ ಅನುವಾದಗಳು ಆಗಿವೆ. ಆದರೆ ಇನ್ನು ಮುಂದೆ ಇದರ ಮುಂದಿನ ಹಂತ ಆಗಬೇಕಾಗಿದೆ. ಸಂಗ್ರಹ ಆಯಿತು, ಸಂಪಾದನೆ ಆಯಿತು, ಪ್ರಕಟಣೆ ಆಯಿತು, ಅವುಗಳ ವಿವೇಚನೆಗಳನ್ನು ಕೆಲವು ಬರೆದರು, ಎಲ್ಲ ಆಯಿತು. ಆದರೆ ಅದು ಮುಂದಿನ ಹಂತ ಏನು ಮಾಡಬೇಕು ಅನ್ನೋದನ್ನು ನೀವು ವಿಚಾರ ಮಾಡಿ. ನಮ್ಮದು ಮುಗೀತು, ನಮ್ಮ ಕತೆ ಮುಗೀತಿದೆ, ನಿಮ್ಮ ಕತೆ ಶುರುವಾಗೋದು ಹೊಸ ಆಲೋಚನೆಗಳು. ಯಾಕಂದರೆ ಈಗ ಬಹಳಷ್ಟು ಅವಕಾಶಗಳು ನಿಮಗೆಲ್ಲ ಇವೆ ಮತ್ತು ಅನುಕೂಲತೆಗಳಿವೆ. ಎಷ್ಟು ಅನುಕೂಲತೆಗಳಿವೆ ಅಂದರೆ ಜಗತ್ತು ನಿಮ್ಮ ಕೈಯೊಳಗೆ ಇದೆ, ನಿಮ್ಮ ಮೊಬೈಲಲ್ಲೇ ಇದೆ. ಅಷ್ಟರ ಮಟ್ಟಿಗೆ ಅನುಕೂಲತೆಗಳಿವೆ. ಅಧ್ಯಯನ ಹೇಗೆ ಮಾಡಬೇಕು ಅನ್ನೋದನ್ನು ನಿಮ್ಮ ಜಗತ್ತಿನ ಇದರ ಜೊತೆಗೆ ಹೋಲಿಸಿಕೊಂಡು ನೀವು ಮಾಡೋ ಅಷ್ಟರ ಮಟ್ಟಿಗೆ ಅನುಕೂಲತೆಗಳಿವೆ. ಒಂದು ಜಗತ್ತಿನ ಮೂಲೆಯಲ್ಲಿ ಏನು ನಡೀತೀವಿ ಅನ್ನೋದನ್ನು ನೆಕ್ಸ್ಟ್ ಸೆಕೆಂಡ್ ನಮ್ಮ ಕೈಯೊಳಗೆ ಗೊತ್ತಾಗಿರ್ತದೆ ನಮ್ಗೆ. ಅಷ್ಟರ ಮಟ್ಟಿಗೆ ಇದು ಫಾಸ್ಟ್ ಆಗಿರ್ತದೆ. ಅದಕ್ಕಾಗಿ ನಾವೆಲ್ಲ ಸಂಶೋಧನೆ ಮಾಡುವಾಗ ಅದೇನು ದೊಡ್ಡ ಇದಿತ್ತು, ನಾನು ವಚನ ಸಂಪುಟ ಒಂದು ವಚನಗಳನ್ನು ನಾನು ಅಧ್ಯಯನ ಮಾಡುವಾಗ ಸಂಪುಟಗಳನ್ನು ರಚಿಸುವಾಗ ವಿಷಯ ವಿಷಯ ಸಂಪುಟಗಳನ್ನು ರಚಿಸುವಾಗಲೂ ಕೂಡ ಆ ಥರದ ಒಂದು ಅನುಕೂಲತೆ ಇರಲಿಲ್ಲ. 20,000 ವಚನಗಳಲ್ಲಿ ಒಂದು ವಿಷಯ ತೆಗೆದುಕೊಂಡು ಎಲ್ಲ ಶರಣರು ಆ ವಚನಗಳಲ್ಲಿ ಏನಿದೆ, ಯಾವ ವಿಷಯದ ಬಗ್ಗೆ ಏನು ಹೇಳ್ಯಾರೋ ಅನ್ನೋದು ಎತ್ತಿಕೋಬೇಕಾದ್ರನ್ನ ಎಷ್ಟು ಕಷ್ಟ. ಹಾಗಾಗಿ ಸಾಮಾನ್ಯವಾಗಿ ಏನು ಮಾಡ್ತಿದ್ರು, ಬಸವಣ್ಣ, ಚನ್ನಬಸವಣ್ಣ, ಅಕ್ಕಮಹಾದೇವಿ ಇಂಥವ್ರು ಕೆಲವರು ಶ್ರೇಷ್ಠ ವಚನಕಾರರು ವಿಷಯಗಳು ಏನು ಹೇಳೋ ಅದನ್ನು ತೊಗೊಂಡು ಹೇಳಿಬಿಡ್ತಿದ್ರು. ಉಳಿದ ಶರಣರು ಎಷ್ಟೋ ಶರಣರು, ದಲಿತ ಶರಣರು ಮತ್ತು ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಶರಣರು ಆ ವಿಷಯಗಳ ಬಗ್ಗೆ ಹೇಳ್ತಕ್ಕಂಥ ಅವು ಬರೋದೇ ಇಲ್ಲ, ಅವರು ಉಲ್ಲೇಖನ ಹಾಕಿದ್ರು. ಅದಕ್ಕೆ ನಾನು ಅದಕ್ಕೊಂದು ಏನು ಮಾಡಬೇಕು ಅನ್ನೋದು ದೊಡ್ಡ ಸಮಸ್ಯೆ ಬಂದಿತ್ತು ನನಗೆ. ಬೆಂಗಳೂರಿನಲ್ಲಿ ಒಂದು ಸಂಸ್ಥೆ ಅವರು, ಕಂಪ್ಯೂಟರ್ ಸಂಸ್ಥೆ ಅವರು ಪರಿಚಯ ಇತ್ತು. ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಹೋಗಿ ಈ 20,000 ವಚನಗಳದಾವ ಇವರು ಕಂಪ್ಯೂಟರ್ನಲ್ಲಿ ಸಿಗೋದನ್ನ ಮಾಡಿರಿ, ಒಂದು ಸಿ ಡಿ ಮಾಡಿಕೊಡ್ರಿ ಅಂತ. 20,000 ವಚನ ರೀ, ಹೆಂಗೆ ಮಾಡೋದ್ರಿ ಅಂತ. ಅದನ್ನು ಗೊತ್ತಿಲ್ಲ, ನೀವು ಹೆಂಗೆ ಮಾಡ್ತೀರಿ, ಮಾಡಿಕೊಡ್ಬೇಕು. ಅವರಂದ್ರು ಒಂದು 4 ದಿವಸ ಟೈಮ್ ಕೊಡ್ರಿ ನಾನು ಮಾಡ್ತೀನಿ. ಅವರು ಇವ್ರು ಭಾಳ ಇದ್ರು, ಡಿ ಟಿ ಪಿ ಮಾಡೋರು ಇವರು ಎಲ್ಲ ಇದ್ರು.
ಪಟ್ಟು ಮಾಡಿಕೊಟ್ಟು ಮತ್ತು ಸಿಡಿ ಮಾಡಿಕೊಟ್ಟು ಆವಾಗ ಸಮಾಧಾನ ಆಯಿತು. ಹುಡುಕೋದಕ್ಕೆ ಒಂದು ಅನುಕೂಲಕ್ಕೆ ನಾನು ಕಂಪ್ಯೂಟರ್ ಮೂಲಕ ಹುಡುಕೋದಕ್ಕೆ ನನಗೆ ಅನುಕೂಲ. ಆಗಿನ ಕಾಲದಲ್ಲಿ ಕಂಪ್ಯೂಟರ್ದಲ್ಲಿ ಪ್ರೊಫೆಸರ್ಗಳು ಶಿಕ್ಷಕರು ಅಷ್ಟು ಎಕ್ಸ್ಪರ್ಟ್ ಇರ್ತಿದ್ದಿಲ್ಲ. ಆದರೆ ನನಗೊಂದು ಸುದೈವ ಏನಿತ್ತಂದರೆ ಐ ಐ ಟಿ ಕಾನ್ಪುರದಲ್ಲಿ ಕೆಲವು ವಾರಗಳ ನನಗೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಸೆಲೆಕ್ಷನ್ ಆಗಿತ್ತು ಟ್ರೈನಿಂಗ್. ಅವರೇ ಗೌರ್ಮೆಂಟ್ ಆಫ್ ಇಂಡಿಯಾನೇ ನನಗೆಲ್ಲ ಇದನ್ನು ಕೊಟ್ಟು ಐ ಐ ಟಿ ಕಾನ್ಪುರ್ಗೆ ಕಳಿಸಿ ನನಗೆ ಟ್ರೈನಿಂಗ್ ಕೊಡಿಸಿದ್ರು. ಅದು ಅನುಕೂಲ ಆಯಿತು ನನಗೆ. ಹೀಗೆ ಬೇರೆ ಬೇರೆ ದೃಷ್ಟಿಯಿಂದ ವಚನಗಳನ್ನು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಯಿತು. ಮುಂದೆ ಹೊಸ ಪುಟಗಳು ಈಗನಕ ಇದರಲ್ಲೇ ಎಲ್ಲ ಸಿಗ್ತಾ ಇದ್ದೀನಿ. ಅದಿರಲಿ, ಒಂದು ಸಂಶೋಧನಾತ್ಮಕವಾಗಿರ್ತಕ್ಕಂಥ ಒಂದು ದೊಡ್ಡ ಬೃಹತ್ವಾದಂಥ ಒಂದು ಕಾರ್ಯ ಬಹಳ ದೊಡ್ಡ ಸಂಸ್ಥೆಯಿಂದ ಆದರೆ ಅದು ಹೆಚ್ಚು ಸೂಕ್ತ ಅಂತಕೊಂಡು ಅನ್ನೋದು ಮಕ್ಕಳನ್ನ ಹೇಳ್ತೀನಿ. ಈ ತವರು ಕೊಟ್ಟು ಕಾರ್ಯ ಅದೆಲ್ಲ ನಾವು ಬಿಟ್ಬಿಡ್ಬೇಕೀಗ. ಸುಮ್ಮನೆ ಹೇಳಿದ್ದೆ ಹೇಳೋದು ಆಮೇಲೆ ಅದು ತಪ್ಪದಾರಿ ಹೇಳಿರ್ತಕ್ಕಂಥ ಅರ್ಥಗಳನ್ನು ಮಾಡೋದು ಅದನ್ನೆಲ್ಲ ಬಿಟ್ಟು ನಾವು ಮುಕ್ತ ಮನಸ್ಸಿನಿಂದ ಯಾಕಂದರೆ ಶರಣರು ಯಾವ ಒಂದು ಇದಕ್ಕೆ ನಾವು ಅಂಟುಕೊಂಡು ಹೋಗಲ್ಲವರು. ಭಾಳ ಸ್ವತಂತ್ರವಾಗಿರ್ತಕ್ಕಂಥ ವಿಚಾರವುಳ್ಳವರು ಶರಣರು. ಅವ್ರು ಯಾರ ಮಾತು ಕೇಳ್ತಿದ್ದಿಲ್ಲ, ತಮಗೇನು ಅನಿಸಿದ್ದನ್ನು ಸ್ಪಷ್ಟವಾದಂಥ ರೀತಿಯಲ್ಲಿ ಹೇಳ್ತಿದ್ರು. ತತ್ವ ಸಿದ್ಧಾಂತಗಳಿಗೆ ಎಷ್ಟು ಕಟ್ಟುನಿಟ್ಟಾಗಿ ಅಂಟುಕೊತಿದ್ರು ಅಂದರೆ ಅದನ್ನು ಮಟ್ಟ ಎಂದೂ ಅವರು ಬದಲಿಸ್ತಿರ್ಬೇಕು. ಎಂಥ ತತ್ವ ಇದ್ರೂ ಒಂದು ವೇಳೆ ಸ್ವಲ್ಪ ಡೈವರ್ಷನ್ ಮಾಡ್ಕೋಬೇಕು ಅಂತ ಅಂದ್ರೂ ಕೂಡ ತತ್ವಕ್ಕೆ ಸ್ವಲ್ಪ ಡೈವರ್ಷನ್ ಮಾಡಿಕೊಂಡು ಅದನ್ನು ಮಾಡ್ಕೋಬೇಕು ಅಂದ್ರೂ ಮಾಡ್ಕೊಬಿಡ್ತಿದ್ರು. ತಾವೇ ಯಾರನ್ನ ಕೇಳ್ತಿದ್ದಿಲ್ಲ, ಯಾರು ಏನಂದರೆ ನೀನು ಹೇಳ್ತೀನಿ, ನೀನು ಮಾಡ್ಕೋ ನಾನು ಮಾಡ್ತೀನಿ. ಇಷ್ಟಲಿಂಗದಿಂದ ಬೇರೆ ಯಾವುದನ್ನು ಪೂಜೆ ಮಾಡಬಾರ್ದು ಅನ್ನೋದು ಏಕ ದೇವೋಪಾಸನೆಯ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿಲುವು ಅವ್ರದ್ದಾಗಿತ್ತು. ಆದರೆ ಕೆಲವು ಶರಣರು ಅದನ್ನು ಮಾಡ್ತಿದ್ರು, ಅದರ ಜೊತೆಗೆ ಬೇರೆ ಸ್ಥಾವರಲಿಂಗವನ್ನು ಪೂಜೆ ಮಾಡಿ ಅನೇಕ ವಚನಗಳಲ್ಲಿನೇ ಸಾಕಷ್ಟು ಅಂಥ ಉದಾಹರಣೆಗಳನ್ನು ಕಂಡು ಬರ್ತವೆ. ಸ್ವತಃ ಬಸವಣ್ಣ ಕೂಡಲ ಸಂಗಮ ಕೊನೆಗೆ ಅಲ್ಲಿ ಕೂಡಲ ಸಂಗಮ ಅದನ್ನು ಅವ್ರು ಪೂಜೆ ಮಾಡ್ತಾ ಇದ್ರು. ಕೆಲವರು ಬೈದರು, ಏನು ನೀವು ಬಸವಣ್ಣವ್ರೆ ನೀವು ಇಲ್ಲಿ ಬಂದು ಹಿಂಗೆ ಮಾಡಕತ್ತೀವಿ ತಪ್ಪಲ್ಲ, ಏನಪ್ಪ ನನಗೆ ಎರಡನ್ನು ಚಲೋ ಅನಿಸ್ತೈತಿ ಮಾಡ್ತೈತಿ. ಉಭಯ ಲಿಂಗ ಸಂಗಿ ಅಂತ ಬಳಸ್ತಾರೋ ಪದ, ಉಭಯ ಲಿಂಗ ಸಂಗಿ, ಆ ಲಿಂಗ ಈ ಲಿಂಗ ನನಗೆ ಒಂದೇ ಲಿಂಗ, ನಾನೇ ಒಬ್ಬ ನನಗೆ ತೃಪ್ತಿ ಕೊಡ್ತೈತೆ ಮಾಡ. ಅಲ್ಲಿ ತಂಗಡಿಗೊಳಗೆ ಅವ್ರು ನೀಲ ನೀಲಾಮಿಕೆ ಇರ್ತಾಳೆ ಅಲ್ಲೇ ಪಕ್ಕದಲ್ಲಿ ಹೆಚ್ಚು ಕಡೆ ಮಳೆ ಆಚೆ ಕಡೆ ಅವರಿರ್ತಾರೆ. ಅವ್ರು ಬಸವಣ್ಣವ್ರು ಏನಂತಾರೆ ಅವ್ರ ಕಿನ್ ಕರ್ಕೊಂಬರಪ್ಪ ಇಲ್ಲೇ ಅಂತ ಮಡವಾಳ ಮಾಸದೇವ ಅಲ್ಲ ಹಡಪದಪ್ಪ ಹೋಗ್ತಾರೆ. ಅಕ್ಕ ಬರ್ರಿ ಕಣ ಕಾಯಕತ್ತಾರ ಅನ್ನೋರು ಎದಕ್ಕಪ್ಪ ಇಲ್ಲ ಅಲ್ಲಿ ಬಾರ ನಡ್ತಾರೆ. ಅಕ್ಕ ಏನು ಉತ್ತರ ಕೊಡ್ಬೇಕು? ಅಲ್ಲಿದ್ದ ಸಂಗಯ್ಯ ಇಲ್ಲಿಲ್ಲದೆ ಅಲ್ಲಿರೋ ಸಂಗಯ್ಯ ಇಲ್ಲಿಲ್ಲದೆ ಅಂತ ಕೇಳ್ತಾಳಕ್ಕೆ ಎಷ್ಟು ಅದ್ಭುತವಾಗಿರ್ತಕ್ಕಂಥವ್ರು. ಬಸವಣ್ಣವ್ರು ಮಾಡೋ ತಪ್ಪವಪ್ಪ ನನಗೆ ಗೊತ್ತಿಲ್ಲ, ಅವ್ರು ಮಾಡ್ಕೊತ ಹೋಗಲಿ, ಆದರೆ ನಾನು ಮಾತ್ರ ಇದ್ರು ಮಾಡ ಇಂಥ ಮುಕ್ತವಾಗಿರ್ತಕ್ಕಂಥ ಮೈ ಜೂಮಂತ ರೀ ನನಗೆ ಅವನ್ನೆಲ್ಲ ವಚನಗಳನ್ನು ಓದಿದ್ರು ಅಷ್ಟು ಅದ್ಭುತವಾಗಿರ್ತಾರೆ. ನೀವು 100 ಸಲ ಓದಿ 1000 ಸಲ ಓದಿದ್ರು ನಮ್ಗೆ ತೃಪ್ತಿ ಆಗೋದಲ್ಲ, ಅಷ್ಟು ವಚನ ಸಾಹಿತ್ಯದ ಒಂದು ಮಹತ್ವ ಇದೆ. ಹಾಗಾಗಿ ಈ ವಚನ ಸಾಹಿತ್ಯಗಳ ಬಗ್ಗೆ ನಾವು ಸಾಧ್ಯವಾದಷ್ಟು ಹೊಸ ಹೊಸ ರೀತಿಯ ಕೃತಿಗಳನ್ನು ತರಬೇಕು. ಹಲವು ದೃಷ್ಟಿಕೋನಗಳಿಂದ ಮುಕ್ತ ಮನಸ್ಸಿನಿಂದ ನಾವು ನೋಡಬೇಕು. ಅದು ಬೇಡ ಇದು ಬೇಡ ಇದು ಬೇಡ ಅಂತ ಬಿಟ್ಟು ನಮ್ಗೆ ಅದು ಬೇಡ ಇದು ಬೇಡ ಬೇಡ ಎಲ್ಲನೂ ಬೇಕು. ಶರಣ ಎಲ್ಲರನ್ನೂ ಬೇಕಂದಾರೆ ಎಲ್ಲರನ್ನೂ ಬೇಕಂದಾರೆ. ಹಾಗಾಗಿ ನಾವು ಬೇರೆ ಬೇರೆ ದೃಷ್ಟಿಕೋನಗಳಿಂದಲೂ ನೋಡಬೇಕು. ಆವಾಗ ಮಾತ್ರ ವಚನಗಳಿಗೆ ಒಂದು ಸರಿಯಾದ ಒಂದು ಪರಿಕಲ್ಪನೆ ಬರಬೇಕು. ತಮಗೆಲ್ಲ ಗೊತ್ತಿದೆ
ಬೌದ್ಧನ ಈ ಕಡೆ ನೋಡೋ ಒಂದು ಅರ್ಥ ಆಕತಿ, ಎದುರಿಗೆ ನೋಡಿದ್ರೆ ಒಂದು ಅರ್ಥ ಆಕತಿ, ಆ ಕಡೆ ಒಂದು ನೋಡೋ ಅರ್ಥ ಆಕತಿ ನಾವು ಹೇಳ್ತೀವಲ್ಲ. ಹಂಗೆ ವಚನಗಳನ್ನು ಬೇರೆ ಬೇರೆ ದೃಷ್ಟಿಯಿಂದ ನೋಡೋರು ಬೇರೆ ಬೇರೆ ಅರ್ಥಗಳು ಬರ್ಬೋದು. ಬರಲಿ, ಅದನ್ನೆಲ್ಲನೂ ನಾವು ನೋಡ್ಕೊಳ್ಳೋಣ. ನಮಗೆ ಯಾವುದು ಒಪ್ಪಿತವಾಗುತ್ತೋ, ನಮ್ಗೆ ಯಾವುದು ಇದ್ಬಾರ್ತದೋ ಅದನ್ನು ಇಟ್ಟುಕೊಳ್ಳೋಣ. ಹಾಗಾಗಿ ವಚನಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕಗಳಾಗಿವೆ. ಅಲ್ಲಿನ ದರ್ಶನ ಸಾಮಾಜಿಕ ಅಂಶಗಳು ನಮ್ಮ ಭಾಗಗಳೇ ಆಗಿವೆ. ಭಾರತೀಯ ಆಧ್ಯಾತ್ಮ ವಿದ್ಯೆಯ ಅಧಿಕೃತ ದಾಖಲೆಗಳವು ಅಂದರೂ ಅಡ್ಡಿಯಿಲ್ಲ. ಆದ್ದರಿಂದ ಅವುಗಳನ್ನು ಯಾವುದೇ ನಾವು ಮತೀಯವಾಗಿರ್ತಕ್ಕಂಥ ಒಂದು ನಕಾರಾತ್ಮಕ ದೃಷ್ಟಿಯಲ್ಲಿ, ಸಂಕುಚಿತವಾದಂಥ ದೃಷ್ಟಿಯಲ್ಲಿ ನೋಡೋದು ನಾವು ಬೇಡ ಅಂದುಕೊಂಡು ಅನ್ನಿಸ್ತದೆ. ನಾವು ಕರ್ನಾಟಕಕ್ಕೆ ಕನ್ನಡಕ್ಕೆ ಬರೀ ಕೇವಲ ವಚನ ಸಾಹಿತ್ಯವನ್ನು ಸೀಮಿತ ಮಾಡುವುದು ಅದು ಸರಿಯಾದಂಥದ್ದಲ್ಲ. ಅದರ ವಿಶಾಲ ಅರ್ಥದಲ್ಲಿ ನಾವು ಅದನ್ನು ಬೆಳೆಸಬೇಕು ಅಂದುಕೊಂಡು ನನಗೆ ಅನ್ನಿಸ್ತದೆ. ಆಮೇಲೆ ಹೊಸ ನಿಟ್ಟಿನಲ್ಲಿ ಕೃತಿಗಳನ್ನು ರಚನೆ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಈಗ ಗಣಿತಶಾಸ್ತ್ರ ಮತ್ತು ವಚನ ಸಾಹಿತ್ಯದ ಬಗ್ಗೆ ಇವರ ಪುಸ್ತಕಗಳನ್ನು ನೋಡಿದೆ ನಾನು. ಇಂಥವು ಬೇಕು, ಇಂಥವು ಹೊಸ ದೃಷ್ಟಿಕೋನದಲ್ಲಿ. ಈಗ ನಾನು ವರ್ಣನಾತ್ಮಕ ವಚನ ಪದಕೋಶ ರಚಿಸಿದೆ, ಅಲ್ಲಿವರೆಗೆ ಅಂಥದ್ದೊಂದು ಪದಕೋಶನೇ ಇರಲಿಲ್ಲ. ಬಹುಶಃ ಅದನ್ನು ನೀನು ನೋಡಿದ್ರೆ ಗೊತ್ತಾಗ್ತೈತಿ. ಅದಕ್ಕೆ ಇವತ್ತು ಆ ಪುಸ್ತಕಗಳನ್ನೆಲ್ಲ ತಂದು ಕೊಟ್ಟಿದ್ದೇನೆ, ಯಾರು ಆಸಕ್ತಿ ಇದ್ದ ತಗೊಳ್ಳಿ ಅಂತಕೊಂಡಿದೆ. ಆಮೇಲೆ ವಿಷಯ ವಚನ ಸಂಪುಟಗಳನ್ನು ಮಾಡಿದೆ. ಹೊಸ ದೃಷ್ಟಿಯಿಂದ ಏನಾದರೂ ನಾವು ಕಾಣಿಕೆ ಕೊಡ್ಕೊಂತ ಹೋದ್ರೆ ಓದುವರಿಗೂ ಕೂಡ ಆಸಕ್ತಿ ಉಂಟಾಗ್ತದೆ ಅಂತ. ಹಾಗಾಗಿ ಇಲ್ಲಿ ಆ ನಿಟ್ಟಿನಲ್ಲಿ ಒಂದು ಚರ್ಚೆ ಆಗಲಿ, ಹೊಸ ನಿಟ್ಟಿನಲ್ಲಿ ಏನು ಕೃತಿಗಳನ್ನು ರಚಿಸಬಹುದು ಅನ್ನೋದನ್ನು ನಾವು ಅಂದರೆ ಒಟ್ಟಿನಲ್ಲಿ ಹೊಸ ಹೊಸ ಅಧ್ಯಯನ ಕ್ಷೇತ್ರಗಳಿಗೆ ನಮ್ಮ ವಚನ ಸಾಹಿತ್ಯ ತೆರೆದುಕೊಳ್ಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇವತ್ತು ಇದೆ. ಬರೀ ಅದು ಸಾಹಿತ್ಯ ಅಷ್ಟೇ ಇಲ್ಲ, ಅದು ವಾಂಗ್ಮಯವೂ ಕೂಡ ಹೌದು. ಆದ್ದರಿಂದ ಈ ಕಾಲ ಪಕ್ವವಾಗಿದೆ, ಜಗತ್ತು ಸಣ್ಣದಾಗಿದೆ, ಅನುಕೂಲತೆಗಳು ಹೆಚ್ಚಾಗಿದೆ. ಅದಕ್ಕೆ ಬರೀ ತರ್ಕ, ನಮ್ಮ ಐಡಿಯಾಲಜಿ, ನಮ್ಮ ಉದ್ದೇಶ ಸೀಮಿತವಾಗಿರ್ತಕ್ಕಂಥ ಇವುಗಳನ್ನೆಲ್ಲ ನಾವು ಮರೆತು ಹೊಸ ರೀತಿಯಲ್ಲಿ ನಾವು ಎಲ್ಲರನ್ನೂ ಒಳಗೊಂಡು, ಅವ್ರು ಬೇಡ ಇವ್ರು ಬೇಡ ಬೇಕಾಗಿಲ್ಲ, ನಮ್ಗೆ ಎಲ್ಲರನ್ನೂ ಒಳಗೊಂಡು ನಾವು ಎಲ್ಲರೂ ಕೂಡಿ ಅದನ್ನು ಮಾಡಿದರೆ ಅದು ಭಾಳ ಒಳ್ಳೆಯದು ಅನಿಸ್ತದೆ ಅಂತಕ್ಕಂಥ ನಾನು ಹೇಳ್ತೇನೆ. ಈ ದೃಷ್ಟಿಯಲ್ಲಿ ವಿಶಾಲ ದೃಷ್ಟಿಕೋನದ ವಿಶ್ವಕೋಶಗಳು ಬರಲಿ. ಹೊಸ ಶಿಸ್ತಿನ ಬಹುಶಿಸ್ತೀಯ ಅಧ್ಯಯನಗಳಾಗಲಿ ಅಂತ ನಾನು ಆಶಿಸ್ತಾ, ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ಎಲ್ಲರನ್ನೂ ಒಳಗೊಳ್ಳತಕ್ಕಂಥ ಅಖಂಡ ಭಾರತೀಯ ನೆಲಮೂಲದ ಸಂಸ್ಕೃತಿ ಹಿರಿಮೆಯನ್ನು ಎತ್ತಿ ಹಿಡಿತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದೆ. ಭಾಳ ನಿಜಕ್ಕೂ ಅದು ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಇದರಂತೆ ಇದು ಇನ್ನು ವಚನ ಸಾಹಿತ್ಯ ದರ್ಶನಕ್ಕೆ ಕೂಡ ಕೈ ಜೋಡಿಸಿರ್ತಕ್ಕಂಥ ಈ ಸಂಘಟನೆಗಳು ಕೂಡ ಇದಕ್ಕೆ ಸಾಕ್ಷಿಯಾಗಿವೆ. ಅವರ ದೃಷ್ಟಿಕೋನ ಅವರೆಲ್ಲರೂ ಕೂಡಿ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಭಾಳ ಖುಷಿಯಾಯಿತು. ಇಷ್ಟೊಂದು ಸಂಘಟನೆಗಳು ಇಲ್ಲಿ ಸೇರಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದು ಅದು ನಿಜಕ್ಕೂ ಕುಲಪತಿಗಳನ್ನು ನಾವು ಅತ್ಯಂತ ಒಂದು ವಿಷಯ ಹೇಳಿ ಮುಗಿಸ್ತೇನೆ ನಾನು. ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಾನು ವಚನ ಸಾಹಿತ್ಯದ ಬಗ್ಗೆ ಮೂರು ವಿಶೇಷ ಉಪನ್ಯಾಸಗಳನ್ನು ಏರ್ಪಡಿಸಬೇಕು ಅಂತ ನಾನು ಒಂದು ಯೋಜನೆ ಹಾಕೊಂಡೆ. ಅವಾಗ ನಾನು ಒಬ್ಬ ಬಸವಾದಿ ಶರಣ ಸಾಹಿತ್ಯ ಕೇಂದ್ರದ ನಿರ್ದೇಶಕನಾಗಿದ್ದೆ ಮತ್ತು ಡೀನ್ ಆಗಿದ್ದೆ, ಅಧ್ಯಕ್ಷನೂ ಇದ್ದೆ, ಕನ್ನಡ ವಿಭಾಗ ಮುಖ್ಯಸ್ಥನೂ ಇದ್ದೆ. ಅದೇನು ನಾನು ವಿಚಾರ ನಾನು ಬೆಟ್ಟೆ ವಚನ ಸಾಹಿತ್ಯ ಶರಣರದಿಂದ ಅಂದರೆ ನಾನು ಭಾಳಷ್ಟು ಪ್ರೀತಿ ಮೊದಲಿಂದ, ಯಾಕಂದ್ರೆ ನಮ್ಮ ತಂದೆಯವ್ರ ಕಾಲದಿಂದನೂ ನಾನು ಆ ನಿಟ್ಟಿನಲ್ಲಿ ಬೆಳೆದ ನಾನು ಮುರುಗೋಡು ಮಹಾಂತಸ್ವಿಗಳ ಆಶೀರ್ವಾದದಿಂದ ನಾನು ಬೆಳೆದ. ಅವಾಗ ಮುನಿಯಮ್ಮ ಅಂತಕೊಂಡು ವೈಸ್ ಚಾನ್ಸಲರ್ ಇದ್ದರು, ಅವ್ರಿಗೆ ಹೋಗಿ ಭೇಟಿಯಾಗಿ ಮೇಡಮ್ ಒಂದು ಹಿಂಗೆ ಮಾಡ್ರಿ ಅಂತ. ಏ ಅಡ್ಡಿ ಇಲ್ಲ ಮಾಡಿರಿ ನೀವು, ಯಾರು ಕರೆಸ್ತೀರಿ ಅದು ಮುಂಡ್ರಿಗೆ ಆಚಾರ ಅನ್ನದಾನ ಸ್ವಾಮೀಜಿಯವ್ರನ್ನ ಕರೆಸಿ ಮೂರು ಉಪನ್ಯಾಸ ಇಡಿಸಿದ್ರಿ ಅಂತ. ಆಯ್ತು ಬಿಡ್ರಿ ಅಂತ ಅಂದರು. ಸ್ವಾಮೀಜಿಯವ್ರಿಗೆ ಒಪ್ಪಿಸಿದೆ, ಅವ್ರು ಒಪ್ಕೊಂಡ್ರು. ಸೌದತ್ತು ಬಿಡ್ರಿ ಮತ್ತು ವಿಶ್ವವಿದ್ಯಾಲಯದಲ್ಲಿ ನೋಡ್ರಿ, ಮತ್ತು ನಾನು ಬರೋದಿಲ್ಲ ಕಟ್ಟಿದಿಲ್ಲ ಅಂದರು. ನೀವು ಖಾಲಿ ಮಾಡಿಬಿಡ್ಬಿಡ್ದಿನ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ನೀವು ಬರ್ರಿ. ಶರಣರು ಬೇಕು, ಶರಣರು ಬೇಕು, ನೀವೇನು ಕಾಳಜಿ ಮಾಡಬೇಡ್ರಿ, ವಚನ ಸಾಹಿತ್ಯ ಬೇಕು, ಮತ್ತು ನೀವೇನು ಬೇರೆ ಇದು ಮಾಡ್ತೀರಿ,
ವಿದ್ವಾಂಸರು. ಆವಾಗ ಕುಲಪತಿಗಳಿಗೆ ಒಪ್ಪಿಗೆ ಕೊಟ್ಟರು, ಎಲ್ಲ ಆಯಿತು, ಅಜ್ಜರು ಒಪ್ಪಿಗೆ ಕೊಟ್ಟರು. ಆದರೆ ಕೆಲವು ಮಂದಿ ಇರ್ತಾರೆ ಕಾರ್ಬಾರ್ ಮಾಡೋರು, ಅವ್ರು ಏನೇ ಹೇಳಬೇಕು ಹೇಳ್ಕೊಳ್ಳೋರು. ಕುಲಪತಿಗಳು ನನ್ನ ಕರೆಸಿ ಸೋದಿ ಬಿಡ್ರಿ, ನೀವು ಮೊದಲ ಸೂಚನೆ ಕೊಟ್ಟಿದ್ದೆ, ಮತ್ತೆ ಬಂತು ನೋಡ್ರಿ, ಇದು ಎಲ್ಲ ಮಾತಾಡಕತ್ತಾರ, ಏನು ಮಾಡೋಣ ಅಂದರು. ಮೇಡಮ್ ನೀವು ಇದ್ಬೇಡಿ, ಏನೂ ಆಗೋದಿಲ್ಲ, ಏರ್ಪಡಿಸಿದ್ರು ನೀವೇ ಉದ್ಘಾಟನೆ ಮಾಡಿರಿ, ಕೇಳ್ರಿ ಅವ್ರ ಭಾಷಣ. ಅವ್ರು ಸ್ವಾಮಿಗಳದಾರ ಅಂತಕೊಂಡು ಅದು ಬೇರೆ ವಿಷಯ, ಆದರೆ ಅವ್ರು ವಿದ್ವತ್ತಾರೆ. ಇವತ್ತು ಮಾದಾರ್ ಚೆನ್ನೈ ಸ್ವಾಮೀಜಿಯವರು ಇಲ್ಲಿ ಸಾನ್ನಿಧ್ಯ ವಹಿಸಿದ್ದಾರೆ. ಎಷ್ಟೊಂದು ಒಂದು ಇದು ಬಂತು, ಕಳ ಕಳ ಎಷ್ಟು ಬಂತು. ನಾವೇನೇ ಮಾಡೋ ಸರಿ, ಬಟ್ ಅವರು ಸ್ವಾಮೀಜಿಯವ್ರದ್ದು ಒಂದು ಇದನ್ನ ಬೇರೆ ಇರ್ತೈತೆ, ಅವ್ರು ಒಳ್ಳೆ ಇದು ಯಾರೇ ಇರಲಿ. ಅವಾಗ ಅವ್ರು ಅಂದ್ರು ನೋಡ್ರಿ, ಮತ್ತು ನೀವು ಜವಾಬ್ದಾರಿ ಏನಾರ ಅದು ನಂಗೆ ಗೊತ್ತಿಲ್ಲ ಅಂದರು, ಬಿಡ್ರಿ ನೀವು ಕಾಯ್ತೆ. ಆಮೇಲೆ ಮೂರು ಉಪನ್ಯಾಸ ಮೊದಲನೇ ದಿವಸ ಬಂದರು ಕುಲಪತಿಗಳು, ಉದ್ಘಾಟನೆ ಮಾಡಿದರು. ಆಮೇಲೆ ಸ್ವಾಮೀಜಿಯವರು ಭಾಷಣ ಮಾಡಿದರು. ಏನು ಪರಿಣಾಮ ಆದರೆ ಹೇಳ್ತಕ್ಕಂದ್ರೆ, ಆವಾಗ ಕುಲಪತಿಗಳು ಸೋದಿ ಬಿಡ್ರಿ, ನಾ ಏನೋ ತಿಳ್ಕೊಂಡ್ಬಿಟ್ಟಿದ್ದೆ, ಎಷ್ಟು ಚಲೋ ವಿದ್ವಾಂಸರನ್ನು ನೀವು ಕರೆಸಿದ್ರಿ ಅಂತ ಅಂದರು. ಸ್ವಾಮೀಜಿ ಕರೆಸಿದ್ರೆ ನೀವು ವಿದ್ವಾಂಸರನ್ನು ಕರೆಸಿದ್ರಿ ನೀವು ಅಂತ. ಹಾಗೆ ನಮಗೆ ಅವರು ಇವರು ಆ ಬೇಡ ಇದು ಬೇಡ ಇತ್ತು ಎಲ್ಲ ನಾವು ಇಟ್ಕೊಂಡಿರೋ ಮಾಡೋಕ್ಕಾಕಿದ್ದಿಲ್ಲ. ಬ್ಯಾಡ ಬಿಡ್ರಿ ಬಂದು ಬ್ಯಾಡ ಬಿಡ್ರಿ ಮೇಡಮ್, ಮತ್ತೆ ಯಾರನ್ನು ಕಳಿಸಿದ್ರೆ ಯಾರು ಕಳಿಸಿದ್ದು ನಡೀತಿದ್ದು ನಡೀತಿತ್ತು, ಬಟ್ ಹಂಗಾಗಲಿಲ್ಲ. ಅದಕ್ಕೆ ನಾವು ಒಳ್ಳೆಯದು ಎಲ್ಲಿ ಇದೆ ಅದನ್ನು ಇಟ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ರೆ ನಿಜಕ್ಕೂ ಆಮೇಲೆ ಅದನ್ನು ನಾವು ಪ್ರಕಟನೆ ಮಾಡಿದೆ ಆ ಪುಸ್ತಕ ಅಜ್ಜರು ವಿಶೇಷ ಉಪನ್ಯಾಸಗಳು. ವಚನ ಸಾಹಿತ್ಯ ಅನ್ನೋದು ಬರೀ ಸಾಹಿತ್ಯ ಅಲ್ಲ, ಬರೀ ಸಾಹಿತ್ಯ ಅಲ್ಲ, ಅದು ಮನುಷ್ಯ ಸಂಸ್ಕೃತಿಯ ಪ್ರತೀಕ. ಅದನ್ನು ಜಾಗತಿಕ ಮಟ್ಟದಲ್ಲಿ ಬೆಳೆಸಲು ಏನೇನು ಮಾಡಬೇಕು ಅದನ್ನು ನಾವು ನೀವು ಎಲ್ಲರೂ ಕೂಡಿ ಚಿಂತನ ಮಂಥನ ಮಾಡಬೇಕು. ಅಲ್ಲವ ಪ್ರಭುಗಳು ಒಂದು ಕಡೆಗೆ ಹೇಳ್ತಾರೆ, ಕ್ರಿಯಾ ಮಥನವಿಲ್ಲದೆ ಕಾಣ ಬಂದುದೇ ಇಕ್ಷುವಿನ ಒಳಗಿನ ಮಧುರ. ಕ್ರಿಯಾ ಮಥನವಿಲ್ಲದೆ ಕಾಣಬಲ್ಲದೆ ಇಕ್ಷುವಿನೊಳಗಿನ ಮಧುರ. ಕ್ರಿಯಾ ಮಥನವಿಲ್ಲದೆ ಕಾಣ ಬಂದುದೇ ತಿಲದೊಳಗಣ ತೈಲ. ಕ್ರಿಯಾ ಮಥನವಿಲ್ಲದೆ ಕಾಣ ಬಂದುದೇ ತಿಲದೊಳಗಿನ ತೈಲ. ಕ್ರಿಯಾ ಮಥನವಿಲ್ಲದೆ ಕಾಣ ಬಂದುದೇ ಕ್ಷೀರದೊಳಗಿನ ಘೃತ. ಕ್ಷೀರದೊಳಗಿನ ಘೃತ. ಕ್ರಿಯಾ ಮಥನವಿಲ್ಲದೆ ಕಾಣ ಬಂದುದೇ ಕಾಷ್ಟದೊಳಗಿನ ಅಗ್ನಿ. ಇದು ಕಾರಣ ನಮ್ಮ ಗುಹೇಶ್ವರ ಲಿಂಗವ ತನ್ನೊಳ ಅರಿದನು ಎಂಬ ಮಹಾನ್ ತಂಗಿ. ಎಲ್ಲ ಗೊತ್ತೈತಿ ನನಗ, ನಾ ಎಲ್ಲ ಮಾಡ್ತೇನೆ, ಅದು ಬೇಡ ಇದು ಬೇಡ ಅದೀವಲ್ಲ ನಾವು ಇಂಥವ್ರು ಹೇಳ್ತಾರೋ. ನಮ್ಮ ಗುಹೇಶ್ವರ ಲಿಂಗವ ತನ್ನೊಳಗೆ ಅರಿದುಕೊಂಡಿದ್ದೇನೆ ಎಂಬ ಮಹಾಂತರಿಗೆ ಸತ್ ಕ್ರಿಯಾಚರಣೆಯೇ ಸಾಧನ ಕಾಣುವ. ಎಲ್ಲ ಗೊತ್ತೈತಿ ನನಗಂದ್ರೂ ಕೂಡ ನಾವು ಸತ್ಕ್ರಿಯೆ ಮಾಡಬೇಕು. ಈಗ ನಾವೆಲ್ಲರೂ ಗೊತ್ತಿದೆ ನಮಗೆ, ಆದರೂ ನಾವು ಮಾಡಬೇಕಾದಂಥ ಕೆಲಸ. ಯಾಕೆ ಮುಂದಿನ ಜನ್ರೇಷನ್ಗೆ, ಮುಂದಿನ ಜನ್ರೇಷನ್ಗೆ ಇವ್ರ ಸಂದೇಶ ಏನು ಗೊತ್ತಾಗಬೇಕಾದ್ರೆ ನಾವು ಮಾಡಿದ್ರೆ ಹೆಂಗೆ ಗೊತ್ತಾಗ್ತದೆ? ಆದ್ದರಿಂದ ವಿಚಾರ ಮಂಥನವಿಲ್ಲದೆ ಯಾವುದೂ ನಡೆದಿಲ್ಲ. ಅದರ ಜೊತೆಗೆ ಕ್ರಿಯೆ ಬೇಕು, ಅದು ತಿಳಿಯಲಾರದು. ಆದ್ದರಿಂದ ವಚನಗಳನ್ನು ಕುರಿತು ನೀವು ವಿಚಾರ ಮಂಥನ ಮಾಡಿರಿ. ಈ ಎರಡು ದಿನ ನಿಮಗೆ ಸಾಕಷ್ಟು ಸಮಯವಿದೆ. ನಾನು ಕೇಳಿದೆ 70ಕ್ಕಿಂತ ಹೆಚ್ಚು ಪ್ರಬಂಧಗಳ ಮಂಡಿತವಾಗುವುದಿಲ್ಲ, ಅದ್ಭುತವಾದಂಥದ್ದು, ನಾನು ಭಾಳ ಖುಷಿ ಆಯಿತು ನನಗೆ ಕೇಳಿ. ಕೊನೆಯದಾಗಿ ಈ ಅವಕಾಶವನ್ನು ನೀಡಿರತಕ್ಕಂಥ ಎಲ್ಲ ಸಂಘಟನೆಗಳ ಮಹನೀಯರಿಗೆ ಮತ್ತು ಪೂಜ್ಯ ಶ್ರೀಗಳಿಗೆ ಮತ್ತು ನಿಮ್ಮೆಲ್ಲರಿಗೆ ನಾನು ಶರಣ ಶರಣಾರ್ಥಿ ಅರ್ಪಿಸಿ ನನ್ನ